Happy birthday to you. Happy birthday to you. Happy birthday to you. Happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹೈ ಫೈ ಬಾಪುಟ ಹೋಗೋಣ. ಥ್ಯಾಂಕ್ ಯು. ಮದುವೆ ಆಗಿಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಹಾಗೆ PCOD ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಥೈರಾಯ್ಡ್ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಥೈರಾಯ್ಡ್ ಇದೆ, ಥೈರಾಯ್ಡ್ ಬರೋದಕ್ಕೆ ಕಾರಣಗಳು ಏನಿರಬಹುದು, ಥೈರಾಯ್ಡ್ ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಈ ಥೈರಾಯ್ಡ್ ಸಮಸ್ಯೆ ಯಾವ ಏಜ್ ನಲ್ಲಿ ಬರುತ್ತೆ, ಥೈರಾಯ್ಡ್ ಒಂದ್ಸಲ ಬಂತು ಅಂತಂದ್ರೆ ಪ್ರತಿನಿತ್ಯ ಮಾತ್ರೆ ಸೇವನೆ ಮಾಡ್ಬೇಕಾಗತ್ತೆ, ಇನ್ ಕೇಸ್ ಊಟ ತಿಂಡಿ ಬಿಟ್ಟರು ಪರವಾಗಿಲ್ಲ ಪ್ರತಿನಿತ್ಯ ಮಾತ್ರೆ ತಗೊಳ್ಬೇಕು ಅಂತ ಸಜೆಷನ್ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ಹೋಮಿಯೋಪತಿನಲ್ಲಿ ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಇದೆ, ಇನ್ ಕೇಸ್ ಥೈರಾಯ್ಡ್ ನ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ಲಿಲ್ಲ ಅಂತಂದ್ರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಗೆ ಒಳಗಾಗಬೇಕಾಗತ್ತೆ, ಥೈರಾಯ್ಡ್ ಪೇಷಂಟ್ಸ್ ನ ಫುಡ್ ಆಗಿರ್ಬೋದು, ಡಯಟ್, ಫಿಸಿಕಲ್ ಆಕ್ಟಿವಿಟೀಸ್, ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಸ್ವಪ್ನಾಲಿ ಅವ್ರು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ತಿಳಿಸ್ಕೊಡಿ ಡಾಕ್ಟರ್, ಥೈರಾಯ್ಡ್ ಅಂತ ಅಂದ್ರೇನು, ಯಾವ ರೀತಿ ಡಿಫೈನ್ ಮಾಡ್ತೀರಾ, ಥೈರಾಯ್ಡ್ ಏನು ಅಂತಾನೆ ಗೊತ್ತಿರೋದಿಲ್ಲ, ಸೊ ಡೈಲಿ ಮಾತ್ರ ತಗೊಳ್ತಾ ಇರ್ತಾರೆ, ಏನ್ ಬದಲಾವಣೆಗಳಾಗತ್ತೆ ದೇಹದಲ್ಲಿ ಥೈರಾಯ್ಡ್ ಬಂದಿದೆ ಅಂದ್ರೆ? ಸೊ ಖಂಡಿತ ಥೈರಾಯ್ಡ್ ಅನ್ನೋದು ಎಷ್ಟೋ ಜನ ಪೇಷಂಟ್ಸ್ ಗೆ ಗೊತ್ತಿರೋದಿಲ್ಲ ನೀವು ಹೇಳಿರೋ ಪ್ರಕಾರ. ಯಾಕಂತಂದ್ರೆ ಮೆಡಿಕೇಶನ್ಸ್ ತಗೊಂತಾ ಇರ್ತಾರೆ, 10 ವರ್ಷದಿಂದ ತಗೊಂತಾ ಇರ್ತಾರೆ, 20 ಇಯರ್ಸ್ ಇಂದನು ತಗೊಂತಾ ಇರ್ತಾರೆ, ಬಟ್ ಆದ್ರೆ ಥೈರಾಯ್ಡ್ ಅಂದ್ರೆ ಏನು, ಥೈರಾಯ್ಡ್ ಮೆಡಿಕೇಶನ್ಸ್ ತಗೊಳ್ಳದೇ ಇದ್ರೆ ಏನ್ ತೊಂದರೆಗಳಾಗುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಯಾವ ತರದ ಕಾಂಪ್ಲಿಕೇಶನ್ಸ್ ಗಳನ್ನ ಬೆಳೀತಾ ಹೋಗುತ್ತೆ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ನೋಡಿ, ಥೈರಾಯ್ಡ್ ಅನ್ನೋದು ಮೇನ್ ಆಗಿ ಒಂದು ಮೆಟಾಬಾಲಿಕ್ ಡಿಸೀಸಸ್ ಅಥವಾ ಹಾರ್ಮೋನ್ ಡಿಸೀಸಸ್ ಅಥವಾ ಎಂಡೋಕ್ರೈನ್ ಡಿಸೀಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ನಮ್ಮ ಬಾಡಿನಲ್ಲಿ ಎಲ್ಲಕ್ಕಿನ ಒಂದು ದೊಡ್ಡದಾದ ಗ್ಲ್ಯಾಂಡ್ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಈ ಥೈರಾಯ್ಡ್ ಗ್ರಂಥಿ ಅಂತ ನಾವು ಕರಿತೀವಿ. ಸೊ ಈ ಥೈರಾಯ್ಡ್ ಗ್ರಂಥಿಯಿಂದ T3, T4, TSH ಅನ್ನೋ ಹಾರ್ಮೋನ್ ಸೀಕ್ರೇಷನ್ ಆಗ್ತಾ ಇರುತ್ತೆ. ಸೊ ಈ T3, T4, TSH ಹಾರ್ಮೋನ್ಸ್ ನ ಅವಶ್ಯಕತೆ ಸೊ ನಮ್ಮ ಬಾಡಿಗಾಗ್ಬೋದು ಅಥವಾ ನಮ್ಮ ದೇಹದಲ್ಲಿರುವಂತ ಅಂಗಗಳಿಗಾಗ್ಬೋದು, ನಮ್ಮ ಬಾಡಿ ಫಂಕ್ಷನ್ಸ್ ಗಳು ಡೇ ಬೈ ಡೇ ರೆಗ್ಯುಲೇಟ್ ಆಗಿ ಆಗ್ತಾ ಇರಬೇಕು, ನ್ಯಾಚುರಲ್ ಆಗ್ತಾ ಇರುವಂತ ಫಂಕ್ಷನ್ಸ್ ಗಳಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದ್ರೆ ಸೊ ಈ T3, T4, TSH ಹಾರ್ಮೋನ್ಸ್ ನ ಅವಶ್ಯಕತೆ ನಮ್ಗೆ ತುಂಬಾ ಇರುತ್ತೆ. ಸೊ ಯಾವಾಗ ಈ T3, T4, TSH ಹಾರ್ಮೋನ್ಸ್ ನಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೋ ಅಂದ್ರೆ ಮೇನ್ ಆಗಿ T3, T4, TSH ಹಾರ್ಮೋನ್ಸ್ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಆಗಿ ಸೀಕ್ರೇಷನ್ ಆದ್ರೂ ತೊಂದರೆ ಆಗುತ್ತೆ, ಸೊ ಅದಕ್ಕಿಂತ ಕಂಪ್ಲೀಟ್ಲಿ ಲೆಸ್ ಆಗಿ ಸೀಕ್ರೇಷನ್ ಆದ್ರೂ ಕೂಡ ತೊಂದರೆಗಳು ಉಂಟಾಗುತ್ತೆ. ಸೊ ಇಂಥ ಒಂದು ಸಮಸ್ಯೆಗಳನ್ನ ಯಾವಾಗ ಉಂಟಾಗುತ್ತೆ, ಈ ಥೈರಾಯ್ಡ್ ಹಾರ್ಮೋನ್ಸ್ ಇಂದ ಉಂಟಾಗ್ತಾ ಇರುವಂತ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು, ಅಂದ್ರೆ ಮೇನ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಕೂಡ ನಾವು ಹೇಳ್ತಾ ಬರ್ತೀವಿ. ಸೊ ಅದಕ್ಕೆ ನಾವು ಥೈರಾಯ್ಡ್ ಸಮಸ್ಯೆಗಳು ಅಂತ ಕೂಡ ನಾವು ಹೇಳ್ಬೋದು. ಸಿ ಇವಾಗ ನಾನು ಹೇಳಿದೆ T3, T4, TSH ಹಾರ್ಮೋನ್ಸ್, ಸೊ ಇದು ಯಾವಾಗ ಹೆಚ್ಚಾಗುತ್ತೆ, ಸೊ ಯಾವಾಗ ಕಡಿಮೆ ಆಗುತ್ತೆ, ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾವು ನೋಡುವಂಥದ್ದು ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಕಾಮನ್ ಆಗಿ ನೋಡ್ತಾ ಬರ್ತೀವಿ. ಸೊ ಈ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಕಾಮನ್ ಆಗಿ ನಾವು ನೋಡುವಂಥದ್ದು ಅಂದ್ರೆ ಸೊ ಮಕ್ಕಳರಿಂದ ವಯಸ್ಕರಲ್ಲೂ ಕಾಮನ್ ಆಗಿ ಅಥವಾ ಜಾಸ್ತಿಯಾಗಿ ಸಂಖ್ಯೆಗಳಲ್ಲಿ ನಾವು ನೋಡೋದಾದ್ರೆ ಹೈಪೋಥೈರಾಯ್ಡಿಸಮ್ ಅನ್ನ ನಾವು ಜಾಸ್ತಿ ನೋಡ್ತಾ ಬರ್ತೀವಿ. ಸೊ ಥೈರಾಯ್ಡ್ ಅಂದ್ರೆ ನಾನು ಹೇಳಿದೆ, ಸೊ ಥೈರಾಯ್ಡ್ ಗ್ರಂಥಿಯಿಂದ ಉಂಟಾಗ್ತಾ ಇರುವಂತ ಈ ಯಾವಾಗ T3, T4, TSH ಹಾರ್ಮೋನ್ಸ್ ನಲ್ಲಿ ಏರುಪೇರು ಆಗುತ್ತೋ, ಇಂಬ್ಯಾಲೆನ್ಸ್ ಆಗುತ್ತೋ, ಅವಾಗ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ಹೈಪೋಥೈರಾಯ್ಡಿಸಮ್ ಅಂದ್ರೆ ಸೊ ಮೇನ್ ಆಗಿ ನಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ ಈ T3, T4, TSH ಹಾರ್ಮೋನ್ಸ್ ಎಷ್ಟು ಬೇಕಾಗುತ್ತೆ, ಸೊ ಅದು ಬಾಡಿಗೆ ದೊರಕದೇ ಇದ್ದಾಗ ಅಥವಾ ಎಷ್ಟು ಬೇಕಾಗುತ್ತೆ ಅಷ್ಟು ಹಾರ್ಮೋನ್ಸ್ ನಲ್ಲಿ ಕಡಿಮೆ ಆಗಿ ಉತ್ಪತ್ತಿ ಆದಾಗ ಅಂತ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಹೈಪೋಥೈರಾಯ್ಡಿಸಮ್ ಅಂತ ಕರಿಬಹುದು. ಇನ್ನು ಹೈಪರ್ ಥೈರಾಯ್ಡಿಸಮ್ ಅಂತಂದ್ರೆ
ಸೊ ನಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ T3 T4 TSH ಹಾರ್ಮೋನ್ಸ್ ನ ಪ್ರಮಾಣ, ಸೊ ಅತಿಯಾಗಿ ಸೀಕ್ರಿಷನ್ ಆದಾಗ ಅಂತ ಒಂದು ಸಿಚುವೇಶನ್ಸ್ಗೆ ಕಂಡೀಷನ್ಗೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ನೋಡ್ತಾ ಬರ್ತೀವಿ. ಸೊ ಮೇನ್ ಆಗಿ ಈ ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಾವು ಕಾಮನ್ ಆಗಿ ನೋಡುವಂತದ್ದು ಹೈಪೋಥೈರಾಯ್ಡಿಸಮ್ ಅಂತೆಲ್ಲ ಹೇಳ್ಬೋದು, ಬಟ್ ಜಾಸ್ತಿ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ನೋಡೋದಾದ್ರೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಓಕೆ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು, ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಬೆಂಗಳೂರಿನಲ್ಲಿ ಎರಡು ಬ್ರಾಂಚಸ್ ಇದೆ, ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್, ಹುಬ್ಳಿ, ದಾವಣಗೆರೆ, ಮೈಸೂರು. ಇನ್ನು ವೆರಿ ಶಾರ್ಟ್ಲಿ ಕಲಬುರಗಿಯಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬರ್ತಾ ಇದೆ. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೊಳ್ಬಹುದು. ಸೊ ಸಾಕಷ್ಟು ಟೈಪ್ಸ್ ಇರುತ್ತೆ, ಅದ್ರ ಪ್ರಮುಖವಾಗಿ ನೋಡುದು ಹೈಪೋ ಮತ್ತೆ ಹೈಪರ್ ಅಂತ ಹೇಳ್ತಾ ಇದ್ರಿ. ಸೊ ಸಾಕಷ್ಟು ಜನ ಹೇಳ್ತಾರೆ ನಾನು ವೆಯ್ಟ್ ಗೇನ್ ಆಗ್ಬಿಟ್ಟೆ ದಿಢೀರ್ ಅಂತ, ಇದು ಯಾವ ಟೈಪ್ ಆಫ್ ಥೈರಾಯ್ಡ್ ಅಂತ ಹೇಳ್ತೀರಾ ಡಾಕ್ಟರ್? ಸೊ ಮೇನ್ ಆಗಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಾವು ನೋಡುವಂತ ಲಕ್ಷಣಗಳು ಅಂತಂದ್ರೆ ಕಾಮನ್ ಸಿಂಪ್ಟಮ್ ಅಂದ್ರೆ ವೆಯ್ಟ್ ಗೇನ್ ಅಂತ ನಾವು ಹೇಳ್ಬಹುದು. ಸೊ ಬೇಗ ದಪ್ಪ ಆಗುವಂತದ್ದಿರ್ಬಹುದು ಅಥವಾ ಸಡನ್ ಆಗಿ ವೆಯ್ಟ್ ಗೇನ್ ಆಗುವಂತದ್ದಿರ್ಬಹುದು. ಸೊ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ ನಮ್ಗೆ ಥೈರಾಯ್ಡ್ ಬಂದಿದೆ, ಸೊ ತೂಕ ಜಾಸ್ತಿ ಆಗ್ತಾ ಇದೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಥೈರಾಯ್ಡ್ ಬಂದಾದ್ಮೇಲೆ ಕ್ರಮೇಣವಾಗಿ ವೆಯ್ಟ್ ಲಾಸ್ ಆಗ್ತಿದೆ ಅಂತಲೂ ಕೂಡ ಹೇಳ್ತಾರೆ. ಸೊ ವೆಯ್ಟ್ ಗೇನಿಂಗ್ ಅನ್ನ ನಾವು ಜಾಸ್ತಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ನೋಡಿದ್ರೆ, ಸೊ ವೆಯ್ಟ್ ಲಾಸ್ ಅನ್ನ ನಾವು ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ನೋಡ್ತಾ ಬರ್ತೀವಿ. ಸೊ ಮೇನ್ ಆಗಿ ಈ ಹೈಪೋಥೈರಾಯ್ಡಿಸಮ್ ನ ಲಕ್ಷಣಗಳೇನು ಅಂತಂದ್ರೆ ಒಂದು ತೂಕ ಜಾಸ್ತಿ ಆಗೋದಂತ ಹೇಳ್ಬೋದು, ಸುಸ್ತಾಗುವಂಥದ್ ಹೇಳ್ಬೋದು, ಸೊ ಬೇಗ ಟಯರ್ಡ್ ಆಗುವಂಥದ್ದು, ಸೊ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಗ ಇರಿಟೇಷನ್ ಆಗುವಂಥದ್ದಂತ ಹೇಳ್ಬೋದು, ಸ್ಟ್ರೆಸ್ ಆಗುವಂಥದ್ದಂತ ಹೇಳ್ಬೋದು, ಅಥವಾ ಮೂಡ್ ಸ್ವಿಂಗ್ ಅಂತಲೂ ಕೂಡ ನಾವು ಅದನ್ನು ಕರಿತಾ ಬರ್ತೀವಿ. ಸೊ ಕೋಪ ಕೂಡ ಜಾಸ್ತಿ ಆಗುವಂಥದ್ದು, ಸೊ ಆಲ್ಮೋಸ್ಟ್ ಆಕ್ಟಿವ್ನೆಸ್ ಏನಿದೆ, ಸೊ ಪೇಷಂಟ್ಸ್ನ ಇಮ್ಯುನಿಟಿ ಲೆವೆಲ್ ಕೂಡ ಡೌನ್ ಆಗ್ತಾ ಬರುತ್ತೆ, ಸೊ ಆಕ್ಟಿವ್ನೆಸ್ ಕಡಿಮೆ ಆಗ್ತಾ ಬರುತ್ತೆ, ಸೊ ನಿದ್ದೆ ಜಾಸ್ತಿ ಮಾಡುವಂಥದ್ದು, ಸೊ ಅಂದರೆ ಲೇಜಿನೆಸ್ ಜಾಸ್ತಿ ಬೆಳ್ಕೊಳ್ತಾ ಹೋಗುತ್ತೆ, ಬಾಡಿ ಪೇನ್ ಜಾಸ್ತಿ ಇರುತ್ತೆ. ಸೊ ಮೇನ್ ಆಗಿ ಇಲ್ಲಿ ಕೋಲ್ಡ್ ಇಂಟಾಲರೆನ್ಸ್ ಇರುತ್ತೆ ಹೈಪೋಥೈರಾಯ್ಡಿಸಮ್ ಅಲ್ಲಿ, ಆ್ಯಂಡ್ ಮೇನ್ ಆಗಿ ಸ್ಲೋ ಹಾರ್ಟ್ ರೇಟ್ ಮತ್ತೇನಾಗುತ್ತೆ ಪಲ್ಸ್ ರೇಟ್ ಏನಾಗುತ್ತೆ ಈ ಹೈಪೋಥೈರಾಯ್ಡಿಸಮ್ ಇರುವಂತ ಪೇಷಂಟ್ಸ್ ಅಲ್ಲಿ ಸ್ಲೋ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ, ಸೊ ತುಂಬಾ ಸಿವಿಯರ್ ಹೇರ್ ಫಾಲ್ ಇರುವಂತದ್ದು, ಎಂಗ್ಸೈಟಿ ಲೆವೆಲ್ ಜಾಸ್ತಿ ಇರುವಂತದ್ದು, ಸೊ ಹೃದಯ ಬಡಿತ ಇರ್ಬೋದು ಅಥವಾ ಪಲ್ಸ್ ರೇಟ್ ಇರ್ಬೋದು ತುಂಬಾ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ಅಂತ ಹೇಳ್ಬೋದು. ಇನ್ನು ಮೇನ್ ಆಗಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ವೆಯ್ಟ್ ಗೇನ್ ಆಗ್ತಾ ಹೋದ್ರೆ, ಸೊ ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ವೆಯ್ಟ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಸೊ ವೆಯ್ಟ್ ಅನ್ನೋದು ಲಾಸ್ ಆಗ್ತಾ ಹೋಗುತ್ತೆ, ಸುಸ್ತು ಜಾಸ್ತಿ ಆಗುವಂಥದ್ದು. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗೆ ಈ ಒಂದು ಹೈಪರ್ ಥೈರಾಯ್ಡಿಸಮ್ ಇರುವಂಥ ಪೇಷಂಟ್ಸ್ ಅಲ್ಲೂ ಕೂಡ ಮೇನ್ ಆಗಿ ಹೇರ್ ಫಾಲ್ ಜಾಸ್ತಿ ನೋಡುವಂಥದ್ದು, ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಸೊ ಸೈಕಲ್ಸ್ ಇರ್ರೆಗ್ಯುಲರ್ ಆಗುವಂಥದ್ದು, ಬಂಜೆತನಕ್ಕೆ ಕಾರಣ ಆಗುವಂಥದ್ದು, ಸೊ ಇಂಥ ಒಂದು ಸಿಂಪ್ಟಮ್ಸ್ಗಳನ್ನು ನಾವು ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲೂ ಕೂಡ ನೋಡ್ತಾ ಬರ್ತೀವಿ, ಹೈಪರ್ ಥೈರಾಯ್ಡಿಸಮ್ ಇರುವಂಥ ಪೇಷಂಟ್ಸ್ ಅಲ್ಲೂ ಕೂಡ ನೋಡ್ತಾ ಬರ್ತೀವಿ. ಇವಾಗ ಮೇನ್ ಆಗಿ ಪೇಷಂಟ್ ಸ್ಟಾರ್ಟಿಂಗ್ಗೆ ಬಂದಾಗ ಹೇಳ್ತಾರೆ ಮುಂಚೆ ನನ್ನ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇತ್ತು, ಬಟ್ ಇವಾಗ 6 ಮಂತ್ಯಿಂದ 1 ಇಯರಿಂದ ಮಾತ್ರ ಸೊ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಸೊ 3 ಮಂತ್ಸ್ ಒನ್ಸ್ ಆಗ್ತಾ ಇದೆ, 6 ಮಂತ್ ಒನ್ಸ್ ಆಗ್ತಾ ಇದೆ. ಸಿ ಖಂಡಿತ ಎಷ್ಟೋ ಜನ ಅನ್ಕೊಂತಾರೆ ಸೊ ಥೈರಾಯ್ಡ್ಗೆ ಮತ್ತೆ ಈ ಪೀರಿಯಡ್ಸ್ ಪ್ರಾಬ್ಲಮ್ಗೆ ಅಥವಾ PCOD ಪ್ರಾಬ್ಲಮ್ಗೆ ಯಾವ ಥರ ಸಂಬಂಧ ಅಂತ ಕೂಡ ಅನ್ಕೊಂತಾರೆ, ಬಟ್ ಖಂಡಿತ ಒಂದು ಸಲ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಡಯಾಗ್ನೋಸ್ ಆದರೆ ಸೊ ನಿಮ್ಮ ಪೀರಿಯಡ್ಸ್ ಮೇಲೆ ಖಂಡಿತ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಮೇನ್ ಆಗಿ ಇಲ್ಲಿ ಬೇಕಾಗ್ತಾ ಇರುವಂಥ ಹಾರ್ಮೋನ್ಸ್ ಏನಿರುತ್ತೆ, ಫಿಮೇಲ್ಸ್ ಹಾರ್ಮೋನ್ಸ್ ಏನಿರುತ್ತೆ, ಸೈಕಲ್ಸ್ ಕರೆಕ್ಟಾಗಿ ಆಗದೇ ಇದ್ದಾಗ ಆ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಹಾರ್ಮೋನ್ಸ್ ಕಡಿಮೆ ಆದ ತಕ್ಷಣ ಸೊ ಅಗೇನ್ ಏನಾಗ್ತಾ ಹೋಗುತ್ತೆ, ದಿನೇ ದಿನೇ ದಪ್ಪ ಆಗುವಂಥದ್ದು, ಸೊ ಆಕ್ನಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುವಂಥದ್ದು, ಹೇರ್ ಫಾಲ್ ಕಾಣಿಸ್ಕೊಳ್ಳುವಂಥದ್ದು, ಸುಸ್ತಾಗುವಂಥದ್ದು. ಅದಾದ ನಂತರ ಕಾಂಪ್ಲಿಕೇಶನ್ ನಾವು ನೋಡೋದಾದ್ರೆ ಸೊ ಮೇನ್ ಆಗಿ ಬಂಜೆತನ ಸಮಸ್ಯೆನ ನಾವು ಜಾಸ್ತಿ ನೋಡ್ತಾ ಬರ್ತೀವಿ. ಸೊ ಹೀಗಾಗಿ ಥೈರಾಯ್ಡ್ ಇದ್ರೂ ಕೂಡ ಬಂಜೆತನ ಸಮಸ್ಯೆಗೆ ಕಾರಣ ಆಗುತ್ತೆ, ಅದೇ ಥರ PCOD ಸಮಸ್ಯೆ ಇದ್ರೂ ಕೂಡ ಬಂಜೆತನ ಸಮಸ್ಯೆ ಕಾಣಿಸ್ಕೊಳ್ಳೋಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಥೈರಾಯ್ಡ್ ಇಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೇಳಿದ್ರಿ. ಇನ್ನು ಈ ಥೈರಾಯ್ಡ್ ನ ಪರೀಕ್ಷೆ ಯಾವಾಗ ಮಾಡಿಸ್ಕೊಳ್ಬೇಕಾಗತ್ತೆ, ಯಾವ್ದು ತುಂಬಾ ಪ್ರಮುಖವಾಗಿರುವಂತ ಸಿಂಪ್ಟಮ್ ಅಂತ ಹೇಳ್ತೀರಾ ಡಾಕ್ಟರ್? ಏಜ್ ಸೊ ಮೇನ್ ಆಗಿ ಕಾಮನ್ ಸಿಂಪ್ಟಮ್ ಅನ್ನ ಥೈರಾಯ್ಡ್ ಅಲ್ಲಿ ನೋಡೋದಾದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ, ಸ್ವಲ್ಪ ಸಡನ್ ಆಗಿ ವೆಯ್ಟ್ ಲಾಸ್ ಆದ್ರು, ಸುಸ್ತ ಆಗ್ತಾ ಇದ್ರು, ಸೊ ಏನೋ ಒಂದು ಪ್ರಾಬ್ಲಮ್ ಇಂದ ಆಗ್ತಾ ಇದೆ, ಸ್ಟ್ರೆಸ್ ಇಂದ ಆಗ್ತಾ ಇದೆ ಅಂತ ಅನ್ಕೊಂತಾರೆ, ಬಟ್ ಇಲ್ಲಿ ಖಂಡಿತ ಆ ತರ ಇರೋದಿಲ್ಲ. ಒಂದು 6 ಮಂತ್ಸ್ ಇಂದ ನಿಮ್ಗೆ ಕೂಡ ನಿಮ್ಗೆ ಈ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಸೊ ಸಡನ್ ಆಗಿ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರಿಟೀಸ್ ಆಗ್ತಾ ಇದೆ, ಅಥವಾ ದಿನೇ ದಿನೇ ತೂಕ ಸಡನ್ ಆಗಿ ವೆಯ್ಟ್ ಗೇನ್ ಆಗ್ತಾ ಇದೆ. ಸೊ ಯಾವುದೇ ಒಂದು ಕಾರಣ ಇದ್ಮೇಲೆ ನಿಮ್ಮ ನ್ಯಾಚುರಲ್ ಆಗಿರುವಂತ ಬಾಡಿ ಫಂಕ್ಷನ್ಸ್ ಗಳಲ್ಲಿ ಡಿಸ್ಟರ್ಬೆನ್ಸ್ ಕಾಣಿಸ್ಕೊಳ್ಳುತ್ತೆ ಹೊರತು, ಸೊ ಒಂದ್ ದಿವಸ 2 ದಿವಸ ಅಥವಾ ಮ್ಯಾಕ್ಸಿಮಮ್ 1 ವಾರ ಆದ್ರೆ ಸೊ ಅದನ್ನ ಕಾಮನ್ ಸ್ಟ್ರೆಸ್ ಇಂದ ಅಂತ ಹೇಳ್ಬೋದು.
ಬಟ್ ಅದೇನೆ ನಿಮ್ಗೆ 3 ಮಂತ್ ಆದ್ರೂ ಕೂಡ ಸೊ ರಿಪೀಟೆಡ್ ಆಗಿ ನಿಮ್ಮ ಫಂಕ್ಷನ್ಸ್ ನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಸುಸ್ತಾಗುವಂಥದ್ದು ಇರ್ಬೋದು, ಅಥವಾ ಪೀರಿಯಡ್ಸ್ ಅಲ್ಲಿ ಸಡನ್ ಆಗಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು, ತೂಕ ಕ್ರಮೇಣವಾಗಿ ಜಾಸ್ತಿ ಆಗುವಂಥದ್ದು ಅಥವಾ ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದು. ಸೊ ಇಂಥ ಒಂದು ಲಕ್ಷಣಗಳನ್ನು ಕಾಣಿಸ್ಕೊಂಡಾಗ ಡೈರೆಕ್ಟ್ ಆಗಿ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಥವಾ ಪಿ ಸಿ ಓ ಡಿ ಸಮಸ್ಯೆ ಇದೆ ಅಂತ ಖಂಡಿತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇದನ್ನ ನಾವು ಟೆಸ್ಟ್ಗಳ ಮುಖಾಂತರ ಅಥವಾ ಇನ್ವೆಸ್ಟಿಗೇಷನ್ಸ್ ಮುಖಾಂತರ ನಾವು ಅದನ್ನ ಡಯಾಗ್ನೋಸ್ ಮಾಡ್ತಾ ಬರ್ತೀವಿ. ಸೊ ಮೇನ್ ಆಗಿ ಈಗ ಥೈರಾಯ್ಡ್ ಅನ್ನೋದು ಕಂಪ್ಲೇಂಟ್ಸ್ಗಳನ್ನ ನಮಗೆ ಆ ಥರ ನೀವು ಕಂಪ್ಲೇಂಟ್ಸ್ಗಳನ್ನ ಹೇಳಿದಾಗ T3, T4, TSH ಅಂತ ಹೇಳ್ತೀವಿ. ಅಂದರೆ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅನ್ನೋದು ಆ ಟೆಸ್ಟ್ನ ಮುಖಾಂತರ ಥೈರಾಯ್ಡ್ ಇದೆನಾ, ಥೈರಾಯ್ಡ್ ಇದ್ರೂ ಕೂಡ ಯಾವ ಥರದ ಥೈರಾಯ್ಡ್ ಇದೆ, ಹೈಪೋಥೈರಾಯ್ಡಿಸಮ್ ಇದೆನಾ ಅಥವಾ ಹೈಪರ್ ಥೈರಾಯ್ಡಿಸಮ್ ಇದೆನಾ. ಸೊ ಈ ಥರ ಥೈರಾಯ್ಡನ್ನು ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು ಅಂತಂದರೆ ಸೊ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಮುಖಾಂತರ ನಾವು ಅದನ್ನು ಮಾಡಿಸ್ಬೋದು. ಇನ್ನು ಎರಡನೇದಾಗಿ ಎಷ್ಟೋ ಜನ ಪೇಷಂಟ್ಸಿಗೆ ಎಸ್ಪೆಷಲಿ ಹೈಪರ್ ಥೈರಾಯ್ಡಿಸಮ್ ಇರುವಂಥ ಪೇಷಂಟ್ಸಲ್ಲಿ ಸೊ ಕತ್ತಿನ ಮುಂಭಾಗದಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ, ಸೊ ಗಂಟುಗಳ ಫಾರ್ಮೇಷನ್ ಕಾಣಿಸ್ಕೊಂಡಿರುತ್ತೆ. ಸೊ ಹೀಗಾಗಿ ಅದನ್ನು ನಾವು ನೋಡಿಲ್ ಫಾರ್ಮೇಷನ್ ಅಂತಲೂ ಕೂಡ ಹೇಳ್ತೀವಿ. ಸೊ ಅದು ಯಾವ ಥರ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ಸೊ ಕತ್ತು ಭಾಗದ ನಾವು ಸ್ಕ್ಯಾನ್ನ ಮುಖಾಂತರ ನಾವು ಅದನ್ನು ತಿಳ್ಕೊಬೇಕಾಗುತ್ತೆ. ಇನ್ನು ಪಿ ಸಿ ಓ ಡಿ ಲಕ್ಷಣಗಳನ್ನು ಕಂಡು ಬಂದಾಗ ಸಡನ್ ಆಗಿ ನಿಮಗೆ 6 ಮಂತಿಂದ ಅಥವಾ 1 ವರ್ಷದಿಂದ ಸೊ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗ್ತಾ ಇದೆ, ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂತಂದರೆ ಮುಟ್ಟು ಸ್ಟಾಪ್ ಆಗುತ್ತೆ. ಸೊ ಇಂಥ ಒಂದು ಸಿಚುವೇಶನ್ಸಲ್ಲಿ ಹಾರ್ಮೋನ್ ಟೆಸ್ಟ್ಗಳನ್ನು ಮಾಡಿಸೋದಕ್ಕೆ ಹೇಳ್ತೀವಿ. ಸೊ ಮೇನ್ ಆಗಿ ಸೊ ಹೊಟ್ಟೆ ಭಾಗದ ಸ್ಕ್ಯಾನ್ ಕೂಡ ಮಾಡಿಸ್ತೀವಿ, ಅದನ್ನು ನಾವು ಅಲ್ಟ್ರಾಸೌಂಡ್ ಅಂತ ಕೂಡ ಕರಿತೀವಿ. ಅದರ ಮುಖಾಂತರ ಪಿ ಸಿ ಓ ಡಿ ಸಮಸ್ಯೆ ಇದೆನಾ ಅಥವಾ ಅದರ್ ಟೈಪ್ಸ್ ಆಫ್ ಸಿಸ್ಟ್ ಗ್ರೋತ್ ಏನಾದರೂ ಆಗಿದೆನಾ, ಇದರ ಮುಖಾಂತರ ಈ ಟೆಸ್ಟ್ ಮುಖಾಂತರ ನಾವು ಅದನ್ನು ತಿಳ್ಕೊಬಹುದು. ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫೈ, ಬಾ ಪುಟ್ಟ ಹೋಗೋಣ. ಥ್ಯಾಂಕ್ ಯು. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು, ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ಟೆನ್ಷನ್ ಇಲ್ಲದೆ ಸಿರಿ ಕನ್ನಡ ನೋಡಿ. ಸಿರಿ ಕನ್ನಡ ನಿಮಗಿದು ಪೂರ್ತಿ ಉಚಿತ, ಮನೆ ಮಂದಿಗೆಲ್ಲ ಮನರಂಜನೆ ಖಚಿತ. ನಿಮ್ಮನೆಯಲ್ಲಿ ಸಿರಿ ಕನ್ನಡ ಬರ್ತಿಲ್ಲ ಅಂದ್ರೆ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ನ ಸಂಪರ್ಕಿಸಿ, ಸಿರಿ ಕನ್ನಡನ ವೀಕ್ಷಿಸಿ. ನೆನಪಿರಲಿ, ಸಿರಿ ಕನ್ನಡ ನಿಮ್ಮ ಹಕ್ಕು. ಶಂಕರ್ನಾಗ್, ಅನಂತ್ನಾಗ್, ಅಂಕಲ್ ಲೋಕನಾಥ್ ಖತರ್ನಾಕ್ ಆಟಕ್ಕೆ ಪೊಲೀಸರ ಪರದಾಟ. ಸೂಪರ್ ಥ್ರಿಲ್ಲರ್ ಸಿನಿಮಾ. ಸಾವಿರ ಸಲ ಪುಡಿಗಾಸಿ ಕೈ ಹಾಕೋ ಬದಲು ಒಂದೇ ಒಂದ್ ಏಟಿಗೆ ನಮ್ಮ ಎಲ್ಲಾ ದಾರಿದ್ರ್ಯನ ಉಜ್ಜಿ ಹೆಚ್ಚಿನ ಓಟ. ನಿಮ್ಮ ಸಿರಿ ಕನ್ನಡದ ಸಂಜೆ ಸಖತ್ ಸಿನಿಮಾದಲ್ಲಿ ಇಂದು ಸಂಜೆ 7 ಗಂಟೆಗೆ. ಆಯುರ್ವೇದದಿಂದ ಸಿಗತ್ತೆ ಆಯುಸ್ಸು, ಜ್ಯೋತಿಷ್ಯದಿಂದ ಸಿಗತ್ತೆ ಜೀವನದಲ್ಲಿ ಯಶಸ್ಸು.
ಮನೆ ಮದ್ದಿನಿಂದ ಸುಲಭ ಪರಿಹಾರ. ಎಲ್ಲ ರೀತಿಯ ಸರ್ಪದೋಷಗಳ ಪರಿಹಾರ ಈ ಮುಕ್ತಿನಾಗ ಕ್ಷೇತ್ರದಲ್ಲಿ. ಈ ಎಲ್ಲ ಅಂಶಗಳ ಬಗ್ಗೆ ಅರಿವು ಮತ್ತು ಪರಿಹಾರ ಗೌರಿಯಮ್ಮನವರಿಂದ ನಿಮ್ಮ ಸಿರಿಕನ್ನಡದಲ್ಲಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸ್ವಪ್ನಾಲಿ ಅವರು. ಇನ್ನು ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಹಾಗೆ PCOD ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಡಾಕ್ಟರ್, ಈ ಹೆಣ್ಮಕ್ಳು ಮತ್ತೆ ಗಂಡಸರನ್ನ ಕಂಪೇರ್ ಮಾಡಿದ್ರೆ ಮೇಲ್ಸ್ ಅಂಡ್ ಫಿಮೇಲ್ಸ್ ನಲ್ಲಿ ಯಾರಲ್ಲಿ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಪ್ರಾಕ್ಟೀಸ್ ನಲ್ಲಿ? ಕಾಮನ್ ಆಗಿ ನೋಡುವಂತದ್ದು ಯಾವುದೇ ಒಂದು ಹಾರ್ಮೋನ್ಸ್ ರಿಲೇಟೆಡ್ ಡಿಸೀಸ್ ಅನ್ನ ನಾವು ನೋಡೋದಾದ್ರೆ ಅದನ್ನ ಎಸ್ಪೆಷಲಿ ನಾವು ಹೆಣ್ಮಕ್ಳರಲ್ಲಿ ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬೋದು. ಸೊ ಬಿಕಾಸ್ PCOD ಸಮಸ್ಯೆ ಅನ್ನೋ ಖಂಡಿತ ಹೆಣ್ಮಕ್ಳರಲ್ಲಿನೇ ನೋಡ್ತಾ ಬರ್ತೀವಿ. ಸೊ ಅದೇ ತರ ಕಂಪೇರ್ ಮಾಡಿ ನೋಡೋದಾದ್ರೆ, ಸೊ ಅದರ್ ಹಾರ್ಮೋನ್ ಡಿಸೀಸಸ್ ಏನಿದೆ, ಥೈರಾಯ್ಡ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಸೊ ಅದರ್ ಹಾರ್ಮೋನ್ ಡಿಸೀಸಸ್ ಇರ್ಬೋದು. ಸೊ ಕಂಪೇರಿಟಿವ್ಲಿ ನಾವು ಇದನ್ನ ಮೇಲ್ಸ್ಗೆ ಕಂಪೇರ್ ಮಾಡಿದ್ರೆ ಸೊ ಫಿಮೇಲ್ಸ್ ಅಲ್ಲಿ ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬೋದು. ಸೊ ಈ ಥೈರಾಯ್ಡ್ ಸಮಸ್ಯೆಯನ್ನು ಕೂಡ ನಾವು ಕಂಪೇರಿಟಿವ್ಲಿ ಹೆಣ್ಮಕ್ಳಲ್ಲಿ ಜಾಸ್ತಿ ನೋಡ್ತಾ ಬರ್ತೀವಿ. ಸೊ ಬಿಕಾಸ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಈ ಕಾಯಿಲೆಯನ್ನು ನಾವು ನೋಡ್ತಾ ಬರ್ತೀವಿ. ಓಕೆ, ಮತ್ತೊಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಅಂಬಿಕಾ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಅಂಬಿಕಾ ಅಂತ ಮೇಡಮ್. ಸರಿ, ಮಾ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಡಾಕ್ಟರ್ ಇದ್ದಾರೆ ನಗರ ಇಲ್ಲ ಮೈಸೂರು ಅವ್ರು ಬೆಂಗಳೂರು ಮಾತಾಡಿ. ಮಾ ಡಾಕ್ಟರ್ ಇದ್ದಾರೆ. ಹಲೋ. ಹಲೋ ಮೇಡಮ್, ಹೇಳಿ ಅಮ್ಮ, ಏನ್ ಸಮಸ್ಯೆ ಇದೆ? ಮೇಡಮ್, ಡೆಲಿವರಿ ಆದ್ಮೇಲೆ ಥೈರಾಯ್ಡ್ ಬಂದಿದೆ. ಓಕೆ. ಅದು ಬರೀ 25 mg ಮಾತ್ರೆ ತಗೋತಾ ಇದ್ದೀನಿ. ಓಕೆ. ಅದರಿಂದ ಏನಾದ್ರೂ ಪ್ರಾಬ್ಲಮ್ ಅಂತ. ಸೊ ಡೆಲಿವರಿ ಆದ್ಮೇಲೆ ಬಂದಿರೋದಾ ಅಥವಾ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕಾಣಿಸ್ಕೊಂಡಿರೋದು? ಇಲ್ಲ ಇಲ್ಲ ಮೇಡಮ್, ಡೆಲಿವರಿ ಆದ್ಮೇಲೆ ಬಂದಿರೋದು. ಓಕೆ ಅಮ್ಮ. ಸೊ ಎಷ್ಟಮ್ಮ ವಯಸ್ಸು ಇವಾಗ ನಿಮಗೆ? ನನಗೆ 29 ಮೇಡಮ್. 29. ಏನ್ ಸಮಸ್ಯೆಗಳು ಕಾಣಿಸ್ಕೊಂತಿದೆ ನಿಮ್ಗೆ ಥೈರಾಯ್ಡ್ ಬಂದಾದ್ಮೇಲೆ? ಥೈರಾಯ್ಡ್ ಬಂದಾದ್ಮೇಲೆ ಏನೂ ಸಮಸ್ಯೆ ಇಲ್ಲ ಮೇಡಮ್, ಆದ್ರೆ ನನಗೆ ಸ್ವಲ್ಪ ನಿದ್ದೆ ಬರುತ್ತೆ. ಓಕೆ. ಸುಸ್ತಾಗ್ತಾ ಇದೆ, ಕೂದಲು ಜಾಸ್ತಿ ಉದುರುತ್ತೆ. ಸುಸ್ತಾಗೋದು? ಸುಸ್ತು ಅಂದ್ರೆ ಯಾವಾಗ ಏನಿಲ್ಲ, ಒಂದೊಂದು ಟೈಮ್ ಬರುತ್ತೆ. ಓಕೆ. ಅದರಿಂದ ಏನಾದ್ರು ಮಾತ್ರೆ ಏನಾದ್ರು ಕಂಟಿನ್ಯೂ ಮಾಡ್ಬೇಕಾ ಅದನ್ನೇ ಏನಾದ್ರು? ತೂಕ ಎಷ್ಟಿದೆ ಅಮ್ಮ ನಿಮ್ಮ ತೂಕ ಎಷ್ಟಿದೆ? ತೂಕ ಇವಾಗ ಚೆಕ್ ಮಾಡ್ತಿಲ್ಲ ಮೇಡಮ್ ನಾವು. ಓಕೆ. ಸೊ ನೋಡಿ ಅಂಬಿಕಾ ಅವರೇ, ನೀವು ಇವಾಗ ಸ್ಟಾರ್ಟ್ ಡೆಲಿವರಿ ಆದ್ಮೇಲೆ ಸ್ಟಾರ್ಟ್ ಆಗಿದೆ, ಅಂಡ್ ಮೇನ್ ಥಿಂಗ್ ಏನು ಅಂತಂದ್ರೆ 25 mg ತಗೊಂತಾ ಇದೀರ ಅಂದ್ರೆ ಪ್ರಾಬ್ಲಮ್ ನಿಮ್ಗೆ ಜಾಸ್ತಿ ಇಲ್ಲ, ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಹೀಗಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ಸೊ ಥೈರಾಯ್ಡ್ ಕಾಯಿಲೆನ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ ಅಮ್ಮ. ಯೂಶುವಲಿ ಏನ್ ಹೇಳ್ತಾರೆ ಹೇಳಿ ಅಮ್ಮ. ಅದೇ ಕೇಳೋಣ ಅಂತ ಕಾಲ್ ಮಾಡಿದೆ ಮೇಡಮ್. ಅದರಿಂದ ಏನು ತೊಂದರೆ ಇಲ್ಲ ಅಂದ್ರೆ, ಯಾಕಂದ್ರೆ ನಿಮ್ಗೆ ಬಂದು ಖಂಡಿತ ಕನ್ಸಲ್ಟ್ ಮಾಡಬಹುದು. ಏನಕ್ಕಂತಂದ್ರೆ ಥೈರಾಯ್ಡ್ ಕೂಡ BP ಮತ್ತೆ ಶುಗರ್ ತರ ಒಂದ್ಸಲ ಬಂತು ಅಂತಂದ್ರೆ ಹೇಗೆ ನಾವು ಡಯಾಬಿಟೀಸ್ ಲೈಫ್ ಲಾಂಗ್ ಸಫರ್ ಆಗ್ಬೇಕು ಅಂತ ಅನ್ಕೊಂತೀವಿ, ಅದೇ ತರ ಥೈರಾಯ್ಡ್ ಕೂಡ ಸಮಸ್ಯೆಗಳನ್ನ ಕಾಡ್ತಾನೆ ಹೋಗುತ್ತೆ. ಸೊ ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಸೊ ನಾಳೆ ತೊಂದ್ರೆ ಜಾಸ್ತಿ ಆದ್ರೆ ಡಾಕ್ಟರ್ 25 ಇರೋದನ್ನ 50 mg ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ರಿಪೋರ್ಟ್ಸ್ ನಾರ್ಮಲ್ ಮಾಡೋದ್ರಿಂದ ಪೇಷಂಟ್ಸ್ ಬೆಟರ್ ಇರ್ತಾರೆ ಅಂತಲ್ಲ. ಸೊ ಮೆಡಿಕೇಶನ್ಸ್ ನೀವು ತಗೊಂಡಾದ್ಮೇಲೆ ರಿಪೋರ್ಟ್ಸ್ ಜೊತೆಗೆ ನಿಮ್ ಕಂಡೀಷನ್ ಕೂಡ ನಾರ್ಮಲ್ ಆಗಿರ್ಬೇಕು. ಸೊ ಲೈಫ್ ಲಾಂಗ್ ನೀವು ಸಫರ್ ಆಗುವಂತ ಅವಶ್ಯಕತೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಇರೋದಿಲ್ಲ ಅಮ್ಮ. ಅಂಡ್ ನೀವೇನು 25 mg ತಗೊಂತ ಇದ್ದೀರಾ ನೋಡಿ, ಆ ಮಾತ್ರೆಯನ್ನು ಕೂಡ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬಂದು ಆ ಮಾತ್ರೆಯನ್ನು ಕೂಡ ಸ್ಟಾಪ್ ಮಾಡಿ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ಗೆ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಧನ್ಯವಾದಗಳು ಅಂಬಿಕಾ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನನ್ನ ಹೆಸರು ಗೌರಮ್ಮ ಅಂತಂದು ಮಾತಾಡಿ. ಮಾ ಡಾಕ್ಟರ್ ಇದಾರೆ ಮೇಡಮ್ ನನ್. ಓಕೆ, ಕೊಡಿ. ಹಲೋ, ಹಲೋ, ಹೇಳಿ ಅಮ್ಮ. ಮೇಡಮ್, ನನ್ನ ಹೆಸರು ಗೌರಮ್ಮ ಅಂತಂದು ಹೇಳಿ. ನನ್ಗೆ ಹೆರಿಗೆ ಆದ್ಮೇಲೆ 1 year ಡೇಟ್ ಆಗಿಲ್ಲ. ಓಕೆ. ಅದಾದ್ಮೇಲೆ ಫುಲ್ಲು ಅಂದ್ರೆ 2-3 months ಆದ್ಮೇಲೆ ಡೇಟ್ ಆಗ್ತಾ ಇದ್ದೀನಿ. ಸರಿ. ತುಂಬಾ ಪ್ರಾಬ್ಲಮ್, ಮತ್ತೆ ಹೊಟ್ಟೆ ನೋವು. ಈಗ ಮೊನ್ನೆ ತೋರಿಸಿದಾಗ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಚೆಕ್ ಮಾಡಿಸಿ, ಮತ್ತೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು,
ಅದು ಹೊಟ್ಟೆ ಒಳಗಡೆ ಏನೋ ಗರ್ಭಕೋಶದ ಮೇಲೆ ಗುಳ್ಳೆ ಇದೆ ಅದು ಎಲ್ಲ ಹೇಳ್ತಾ ಇದ್ದಾರೆ. ಓಕೆ, ಇದ್ರ ಪ್ರಾಬ್ಲಮ್ ನಮಗೆ ಏನಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಟೆಸ್ಟ್ ಮಾಡಿಸಿದ್ರಮ್ಮ ಹೊಟ್ಟೆ ಭಾಗ ಸ್ಕ್ಯಾನ್ ಮಾಡಿಸಿದ್ರಾ? ಇಲ್ಲ ಮೇಡಮ್, ಮಾಡಿಸ್ಬೇಕು. ಓಕೆ, ಸೊ ನೋಡಿ ಅಮ್ಮ, ಆ ತರ ಸಮಸ್ಯೆಗಳು ಅನಿಸ್ತಾ ಇದೆ ಅಂದ್ರೆ ಖಂಡಿತ ಮಾಡಿಸ್ಕೊಳ್ಳಿ ಅಮ್ಮ. ಬಿಕಾಸ್ ಗುಳ್ಳೆಗಳು ಆಗಿದೆನ ಇಲ್ವಾ ಅಥವಾ ಹಾರ್ಮೋನ್ ಸಮಸ್ಯೆಗಳು ಆಗಿದೆನ ಇಲ್ವಾ ಅಂತ. ಸೊ ಯಾವ ಪ್ರಾಬ್ಲಮ್ ಇಂದ ನಿಮ್ಗೆ ಯಾವ ಕಾರಣದಿಂದ ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅದನ್ನ ನಾವು ತಿಳ್ಕೊಬೇಕು ಅಂದ್ರೆ ಖಂಡಿತ ಫಸ್ಟ್ ಹಾರ್ಮೋನ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್ ಮತ್ತೆ ಹೊಟ್ಟೆ ಭಾಗದ ಸ್ಕ್ಯಾನ್ ಅನ್ನ ಮಾಡಿಸ್ಕೊಳ್ಳಿ. ಸೊ ಒಂದು ವೇಳೆ ನಿಮ್ಮ ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ಹಾರ್ಮೋನ್ ತೊಂದ್ರೆ ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಸ್ಕ್ಯಾನ್ ಮುಖಾಂತರ ನೀರಿನ ಗುಳ್ಳೆಗಳಂದ್ರೆ ಅದನ್ನೇ ಯೂಶುವಲಿ ನಾವು ಸಿಸ್ಟ್ ಪ್ರಾಬ್ಲಮ್ ಅಂತೀವಿ ಅಮ್ಮ, ಪಿ ಸಿ ಓ ಡಿ ಸಮಸ್ಯೆ ಅಂತ ಕರಿತೀವಿ. ಸೊ ಈ ತರ ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ಡಯಾಗ್ನೋಸ್ ಆದ್ರೂ ಕೂಡ ಖಂಡಿತ ನಿಮ್ಗೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇರುತ್ತೆ. ಸೊ ಮೆಡಿಕೇಶನ್ಸ್ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಬೇಕು, ಯಾವ ಫುಡ್ ಅನ್ನ ಕರೆಕ್ಟ್ ಆಗಿ ತಗೊಂತಾ ಬರಬೇಕು ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಸೊ ಇನ್ನೂ ಬೇಗ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, 0804666477. ಈ ನಂಬರ್ಗೆ ಕರೆಯನ್ನ ಮಾಡಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬಹುದು, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಾವು ಕುಮಟೆಯಿಂದ ಮಾತಾಡ್ತಾ ಇರೋದು. ಮಾತಾಡಿಮ್ಮ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ, ನಾವು ನಮಗೆ ಈಗ ಒಂದೂವರೆ ವರ್ಷದಿಂದ ಒಂದೂವರೆ ಅಂದ್ರೆ ಈಗ ನಾನು ಹುಡುಗನಿಗೆ ಚಿಕ್ಕ ಹುಡುಗನ ಡೆಲಿವರಿ ಆದ್ಮೇಲೆ ಸ್ಟಾರ್ಟ್ ಆಗಿದ್ದದ್ದು ಥೈರಾಯ್ಡ್ ಸಮಸ್ಯೆ. ಸರಿ, ಅವನಿಗೆ ಒಂದ್ ವರ್ಷ ಆಗ್ತಿದ್ದಾಗ ಇದ್ದಲ್ಲೇ ವೇಟ್ ಲಾಸ್ ಆಗಿ ತುಂಬಾ ವೀಕ್ ಆಗಿ ಆಮೇಲೆ ಯಾರಿಗಮ್ಮ ಸಮಸ್ಯೆ ಇರೋದು? ನಿಮ್ಗೆ ಸಮಸ್ಯೆ ಇರೋದು? ನನಗೆ. ಓಕೆ, ವೇಟ್ ಲಾಸ್ ಆಗ್ತಾ ಇತ್ತಾ? ಓಕೆ, ಮತ್ತೇನ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ? ಆಮೇಲೆ ನಾವು ಅದನ್ನ ಚೆಕ್ ಮಾಡ್ಸೋ ತನಕ ಥೈರಾಯ್ಡ್ ಇದೆ ಅಂತ ಕನ್ಫರ್ಮ್ ಆಯ್ತು, ಮೆಡಿಸಿನ್ ಮಾಡ್ತಾ ಇದ್ವಿ. ಓಕೆ, ಏನು ಮೆಡಿಸಿನ್ ತಗೊಂತಾ ಇದೀರಾ? ಮೆಡಿಸಿನ್ ಅಂದ್ರೆ ನಮ್ಗೆ ಥೈರಾಯ್ಡ್ಸ್ ಇಂದು ಟ್ಯಾಬ್ಲೆಟ್ಸ್ ಎರಡ್ ಟೈಮ್ ತಗೊಳ್ಳಿ ಕೇಳಿದ್ರು ಅವರು. ಓಕೆ, 25 mcg ಇದನಾ ಅಥವಾ 50 mcg ಇದನಾ? ಅದು ನಮ್ಗೆ ಅಷ್ಟು ಕನ್ಫರ್ಮೇಶನ್ ಗೊತ್ತಿಲ್ಲ ಮೇಡಮ್. ಓಕೆ, ಅಂದ್ರೆ ನಾವೀಗ ನಾ ಹೇಳ್ತೀನಿ ಕೇಳಿ, ನಾವ್ ಅದನ್ನ ತಗೊಂಡ ಮೇಲೆ ಈಗ ಸರಿಯಾಗಿ ನಾನು ಮೊದ್ಲಿಂದಾನೆ ದಪ್ಪ ಆಗಿದ್ದೀನಿ. ಆದ್ರೆ ಮೇನ್ ಏನಂದ್ರೆ ಈಗ ಒಂದ್ ವರ್ಷ ಆಯ್ತು ನಾನೀಗ ಮೆಡಿಸಿನ್ ನ ಸ್ಟಾಪ್ ಮಾಡಿದೀನಿ, ಅಂದ್ರೆ ಕಡಿಮೆ ಆಯ್ತು ಅಂತ ಸ್ಟಾಪ್ ಮಾಡಿದ್ದೆ. ಓಕೆ, ಆದ್ರೆ ಇದ್ದಕ್ಕಿದ್ದಲ್ಲಿ ಈಗ ನಮ್ಗೆ ಬಾಯಿ ಒಳಗೆ ಸಣ್ಣ ಗುಳ್ಳೆ ತರ ಆಗಿತ್ತ. ಓಕೆ, ಅದ್ರ ಬಗ್ಗೆ ನಾವು ಟೆಸ್ಟ್ ಮಾಡಿಸಿದಾಗ ಅವ್ರೇನಂದ್ರು ನೋಡೋಣ ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳಿದ್ರು. ಆದ್ರೆ ಈಗ ಮಧ್ಯದಲ್ಲಿ ಅದು ಸ್ವಲ್ಪ ಹಿಂಗ ಒಡದಂಗಾಗಿ ಈಗ ಕಡಿಮೆ ಆಯ್ತು, ಕಡಿಮೆ ಆಗಿ ಮತ್ತ ಅದೇ ಜಾಗದಲ್ಲಿ ಹಿಂಗೆ ಮತ್ತ ಅದೇ ತರನೇ ಎದ್ದಿದೆ. ಅದು ಅಂದ್ರೆ ಅದು ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಬೇರೆ ಏನಾದ್ರೂ ತೊಂದರೆ ಇರ್ಬೋದು ಅಂತ. ನೋಡಿ ಅಮ್ಮ, ಥೈರಾಯ್ಡ್ ಸಮಸ್ಯೆಗಳಿಗೆ ನೀವ್ ಏನ್ ಟ್ಯಾಬ್ಲೆಟ್ ತಗೊಂತಾ ಇದ್ದೀರಾ ಅದನ್ನ ಡಾಕ್ಟರ್ನ ಕೇಳಿ ಸ್ಟಾಪ್ ಮಾಡಿದೀರಾ ಅಥವಾ ತಾವಾಗಿನ ಸ್ಟಾಪ್ ಮಾಡಿದೀರಾ? ನಾವು ಡಾಕ್ಟರ್ನ ಕೇಳಿಲ್ಲ ಅಂದ್ರೆ ನಮ್ಗ್ ಕಡಿಮೆ ಆಯ್ತಲ್ಲ ಅಂದ್ರೆ ನಮ್ಗ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಕಡಿಮೆ ಆಯ್ತು ಅಂದ್ಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ. ಖಂಡಿತ ಅಮ್ಮ, ಸೊ ಬಾಡಿನಲ್ಲಿ ಹೀಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಈ ತರ ಮೌತ್ ಅಲ್ಸರ್ಸ್ ಕೂಡ ಆಗುವಂತ ಚಾನ್ಸಸ್ ಗಳು ಇರುತ್ತೆ. ಬಟ್ ಅದು ಥೈರಾಯ್ಡ್ ಇಂದ ಆಗುತ್ತೆ ಅಂತ ಮಾತ್ರ ಇರೋದಿಲ್ಲ. ಬಟ್ ಆದ್ರೂ ಕೂಡ ಯಾವುದೇ ರೀತಿಯ ಥೈರಾಯ್ಡ್ ಮಾತ್ರೆಗಳಿರ್ಬೋದು, ಅದರ ಇಂಗ್ಲಿಷ್ ಮೆಡಿಸಿನ್ಸ್ ಇರ್ಬೋದು, ಸಡನ್ ಆಗಿ ನಾವು ಅದನ್ನ ಸ್ಟಾಪ್ ಮಾಡಿದ್ರೆ ಸೊ ಬಾಡಿನಲ್ಲಿ ಮತ್ತೆ ತೊಂದರೆಗಳು ಹಂತ ಹಂತವಾಗಿ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ಕಾಯಿಲೆಗೆ ನೀವು ಮಾತ್ರೆ ತಗೊಂತಾ ಇದ್ದೀರಾ ಅಂದ್ರೆ ಅಮ್ಮ ಅದನ್ನ ಹಂತ ಹಂತವಾಗಿ ಸ್ಟಾಪ್ ಮಾಡ್ಬೇಕೆ ಹೊರತು ತಕ್ಷಣವಾಗಿ ಸ್ಟಾಪ್ ಮಾಡ್ಬೇಕು. ಸೊ ಹೀಗಾಗಿ ಯಾವ ಕಾರಣದಿಂದ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ, ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಬಂದು ಕನ್ಸಲ್ಟ್ ಮಾಡಿದ್ರೆ ತಿಳ್ಕೊಂಡು ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಖಂಡಿತ ಇರ್ಬೋದು ಅಮ್ಮ, ಥೈರಾಯ್ಡ್ ಇಂದ ಸುಮಾರು ತರದ ನಮ್ಮ ಬಾಡಿನಲ್ಲಿ ಏನಾಗ್ತಾ ಹೋಗುತ್ತೆ, ನ್ಯಾಚುರಲ್ ಫಂಕ್ಷನ್ಸ್ ನಲ್ಲಿ ಡಿಸ್ಟರ್ಬೆನ್ಸ್ ಖಂಡಿತ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಹೇರ್ ಪ್ರಾಬ್ಲಮ್ ಇರ್ಬೋದು, ಹೀಟ್ ಆಗೋದ್ರಿಂದ ಇರ್ಬೋದು, ಸೊ ಹೀಗಾಗಿ ಥೈರಾಯ್ಡ್ ಸಮಸ್ಯೆದಿಂದನೂ ಆಗಿರ್ಬೋದು. ಸೊ ಇನ್ನೊಂದ್ಸಲ ನೀವು T3, T4, TSH ಹಾರ್ಮೋನ್ ನ ಟೆಸ್ಟ್ ಮಾಡಿಸ್ಕೊಳ್ಳಿ, ಸೊ ಅದ್ರ ಮುಖಾಂತರ ಮತ್ತೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ಮೇಡಮ್ ಹೇಮಂತ್ ಅಂತ. ಮೇಡಮ್ ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಮೈಸೂರಿಂದ. ಮೇಡಮ್ ಮಾತಾಡಿ, ಡಾಕ್ಟರ್ ಇದಾರೆ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಮೇಡಮ್ ಗುಡ್ ಮಾರ್ನಿಂಗ್ ಹೇಳಿ. ಮೇಡಮ್ ನನ್ನ ಹೆಸರು ಹೇಮಂತ್ ಅಂತ. ಸರಿ ಹೇಳಿ. ಮೇಡಮ್ ನನಗೆ ತುಂಬಾ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಮ್ಯಾಮ್. ಹೈಪರ್ ಥೈರಾಯ್ಡ್ ಅಂತ ಹೇಳಿದ್ರು. ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದ್ರಾ? ಹಾ ಮೇಡಮ್.
ಓಕೆ ಮೇಡಮ್, ನನಗೆ ವೆಯ್ಟ್ ಬಂದು 85 ಕೆಜಿ ಇದೀನಿ. ಓಕೆ. ನನಗೆ ತುಂಬಾ ಸುಸ್ತಾಗುತ್ತೆ, ನಿದ್ದೆ ಬರುತ್ತೆ. ಓಕೆ. ಬೆವರುತ್ತದೆ ಜಾಸ್ತಿ. ಓಕೆ. ನಿಮಗೆ ಏಜ್ ಎಷ್ಟು ಅಂತ ಹೇಳಿದ್ರಿ ಮೇಡಮ್? ಹೇಮಂತ್ ಅಂತ ಮೇಡಮ್. ಅಲ್ಲ, ಏಜ್ ಎಷ್ಟು ನಿಮಗೆ ಮೇಡಮ್? ಈಗ ನನಗೆ 31-32 ಆಗಿದೆ ಮೇಡಮ್ ರನ್ನಿಂಗ್. ಓಕೆ. ನಿಮಗೆ ಈ ಪ್ರಾಬ್ಲಮ್ ಡಯಾಗ್ನೋಸ್ ಆಗಿ ಎಷ್ಟು ದಿವಸ ಆಗಿದೆ ಮೇಡಮ್? ಇದು ಬಂದು ನನಗೆ ಒಂದು 5-6 ವರ್ಷದ ಮೇಲೆ ಆಯ್ತು ಮೇಡಮ್. 5 ವರ್ಷ ಆ ತರ ಆಗಿದೆ. ಓಕೆ. ಸೊ ನಿಮಗೆ ಮೊದಲೇ ತೂಕ ಎಷ್ಟಿತ್ತು, ಇವಾಗ ಎಷ್ಟಿದೆ ಮೇಡಮ್? ಮೊದಲಿಂದ ನಾನು 85 ಕೆಜಿನೇ ಇದ್ದೀನಿ ಮೇಡಮ್. ಎಣ್ಣೆ ಇಲ್ದಿಲ್ಲ ಆಗ್ತಿಲ್ಲ ಮೇಡಮ್. ತೂಕದಲ್ಲಿ ಏನ್ ಚೇಂಜಸ್ ಆಗಿಲ್ಲ? ಆಗಿಲ್ಲ. ಓಕೆ. ಸೊ ಎಷ್ಟು ಎಂ ಸಿ ಜಿ ಮಾತ್ರೆ ತಗೊಂತಾ ಇದ್ದೀರಾ ಮೇಡಮ್? ಫಸ್ಟ್ 75 ತಗೊಂತ ಇದೆ. ಓಕೆ. ಆಮೇಲೆ 120 ಬಂದ್ರು, 100 ಬಂದ್ರು. ಓಕೆ. ಸೊ ನೋಡಿ, 75 ಎಂ ಸಿ ಜಿ ಇಂದ ಆಲ್ರೆಡಿ ಇವಾಗ 100 ಎಂ ಸಿ ಜಿ ಗೆ ಬಂದಿದ್ದೀರಾ. ಈಗ ಮೇಡಮ್ ನಾನು ಬಂದು 150 ತಗೊಂತ ಇದ್ದೀನಿ ಮೇಡಮ್. ಮತ್ತೆ 150 ಬಂದಿದ್ದೀರಾ? ಹಾ ಮೇಡಮ್. ಸೊ ನೋಡಿ ಹೇಮಂತ್ ಅವರು, ಇಲ್ಲೇ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. 75-150 ತನಕ ಬಂದಿದ್ದೀರಾ. ನಾಳೆ ತೊಂದರೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋದ್ರೆ ಸಿಂಪ್ಟಮ್ಸ್ ಗಳನ್ನು ನಮ್ಗೆ ಚೇಂಜಸ್ ಆಗ್ತಾ ಇಲ್ಲ, ಪ್ರತಿ ದಿನ ನನಗೆ ಇನ್ನೂ ಪ್ರಾಬ್ಲಮ್ ಜಾಸ್ತಿಗಳು ಅನಿಸ್ತಾ ಇದೆ ಅಂದ್ರೆ, ಮತ್ತೆ 25-150 ಎಂ ಸಿ ಜಿ ಏನ್ ತಗೊಂತಾ ಇದ್ದೀರಾ, ಅದು ಇನ್ನೂ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಓನ್ಲಿ ಮೆಡಿಕೇಶನ್ ಚೇಂಜಸ್ ಮಾಡೋದಾಗ್ಲಿ, ರಿಪೋರ್ಟ್ಸ್ ನಾರ್ಮಲ್ ಬರೋದಕ್ಕೆ ಅಂತ ಫೋಕಸ್ ಮಾಡೋದಾಗ್ಲಿ, ಆ ತರ ಟ್ರೀಟ್ಮೆಂಟ್ ಕೊಡ್ತಾ ಹೋದ್ರೆ, ಸೊ ನೀವು ಲೈಫ್ ಲಾಂಗ್ ಮಾತ್ರೆಗಳನ್ನ ತಗೊಂತಾ ಹೋಗ್ಬೇಕಾಗತ್ತೆ. ಸುಸ್ತಾಗೋದಾಗ್ಲಿ, ಸೊ ಆಗೋದಾಗ್ಲಿ, ಸೊ ತೂಕದಲ್ಲಿ ಚೇಂಜಸ್ ಆಗೋದಾಗ್ಲಿ, ಇರಿಟೇಷನ್ ಆಗೋದಾಗ್ಲಿ, ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋದಾಗ್ಲಿ, ಇದೆಲ್ಲ ನಿಮ್ಗೆ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಮೇನ್ ಕಾರಣ ಏನಂದ್ರೆ, ನಿಮ್ಮ ಬಾಡಿನಲ್ಲಿ ನ್ಯಾಚುರಲ್ ಆಗಿ T3, T4, TSH ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇಲ್ಲ. ಸೊ ಅದನ್ನ ನೀವೇನ್ ಮಾಡ್ತಾ ಇದ್ದೀರಾ, ಇಂಗ್ಲಿಷ್ ಮಾತ್ರೆ ಮುಖಾಂತರ ನಾವು ತುಂಬತಾ ಇದೀವಿ ಅಷ್ಟೇ, ಬಟ್ ಸುಮ್ಮನೆ ತುಂಬೋದ್ರಿಂದ ನ್ಯಾಚುರಲ್ ಆಗಿ ಫಂಕ್ಷನ್ಸ್ ಗಳು ಆಗೋದಿಲ್ಲ. ಸೊ ಯಾವಾಗ ನೀವು ಹೋಮಿಯೋಪತಿ ಮೆಡಿಕೇಶನ್ಸ್ ಗಳನ್ನ ತಗೊಂತೀರಾ, ಸೊ T3, T4, TSH ಹಾರ್ಮೋನ್ಸ್ ನ ವ್ಯಾಲ್ಯೂಸ್ ಏನಿದೆ ಅದನ್ನ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗೋದಕ್ಕೆ, ಸೀಕ್ರಿಷನ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಬಂದ್ರೆ, ಸೊ 150 mcg ಮೆಡಿಸಿನ್ಸ್ ಏನಿದೆ ಅದನ್ನ ಹಂತ ಹಂತವಾಗಿ ಕಡಿಮೆ ಮಾಡಬಹುದು. ಈ ಕಡೆ ರಿಪೋರ್ಟ್ಸ್ ನಾರ್ಮಲ್ ಬರೋದ್ರ ಜೊತೆಗೆ ನೀವೇನ್ ಕಂಪ್ಲೇಂಟ್ಸ್ ಗಳನ್ನ ಹೇಳ್ತಾ ಇದ್ದೀರಾ, ಪ್ರತಿಯೊಂದರಲ್ಲೂ ಚೇಂಜಸ್ ಕಾಣಿಸ್ತಾ ಹೋಗ್ಬೇಕು. ಸೊ ಅವಾಗ ಮಾತ್ರ ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಕಂಪ್ಲೀಟ್ ಇದೆ ಅಂತ ಅರ್ಥ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಲ್ಲಿ ನಿಮ್ಗೆ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ. ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Happy birthday to you, happy birthday to you, happy birthday to you, happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫ್ರೈ, ಬಾ ಪುಟ್ಟ ಹೋಗೋಣ. ಥ್ಯಾಂಕ್ ಯು. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು, ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ಟೆನ್ಷನ್ ಇಲ್ಲದೆ ಸಿರಿ ಕನ್ನಡ ಚಾನೆಲ್ ನೋಡಿ, ನಿಮ್ಗಿದು ಪೂರ್ತಿ ಉಚಿತ, ಮನೆ ಮಂದಿಗೆಲ್ಲ ಮನರಂಜನೆ ಖಚಿತ. ಇನ್ನೂ ನಿಮ್ ಮನೆಯಲ್ಲಿ ಸಿರಿ ಕನ್ನಡ ಚಾನೆಲ್ ಬರ್ತಿಲ್ಲ ಅಂದ್ರೆ ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ನ ಸಂಪರ್ಕಿಸಿ. ನಾಳೆಗೆ ಬಿಗ್ ಹಿಡ್ದು ಮಾತಾಡು.
ನ್ಯಾಯವಾಗಿ ಬದುಕೋಣ ಅಂದ್ರೆ ಶಂಕರ್ನಾಗ್, ಅನಂತ್ನಾಗ್, ಅಂಕಲ್ ಲೋಕನಾಥ್ ಖತರ್ನಾಕ್ ಆಟಕ್ಕೆ ಪೊಲೀಸರ ಪರದಾಟ. ಸೂಪರ್ ಥ್ರಿಲ್ಲರ್ ಸಿನಿಮಾ. ಸಾವಿರ ಸಲ ಪುಡಿಗಾಸಿ ಕೈ ಹಾಕೋ ಬದಲು ಒಂದೇ ಒಂದ್ ಏಟಿಗೆ ನಮ್ಮ ಎಲ್ಲಾ ದಾರಿದ್ರ್ಯನ ಉಜ್ಜಿ ಹೆಚ್ಚಿನ ಓಟ. ನಿಮ್ಮ ಸಿರಿ ಕನ್ನಡದ ಸಂಜೆ ಸಖತ್ ಸಿನಿಮಾದಲ್ಲಿ ಇಂದು ಸಂಜೆ 7 ಗಂಟೆಗೆ. ಆಯುರ್ವೇದದಿಂದ ಸಿಗತ್ತೆ ಆಯುಸ್ಸು, ಜ್ಯೋತಿಷ್ಯದಿಂದ ಸಿಗತ್ತೆ ಜೀವನದಲ್ಲಿ ಯಶಸ್ಸು, ಮನೆ ಮದ್ದಿನಿಂದ ಸುಲಭ ಪರಿಹಾರ, ಎಲ್ಲ ರೀತಿಯ ಸರ್ಪದೋಷಗಳ ಪರಿಹಾರ ಈ ಮುಕ್ತಿನಾಗ ಕ್ಷೇತ್ರದಲ್ಲಿ. ಈ ಎಲ್ಲ ಅಂಶಗಳ ಬಗ್ಗೆ ಅರಿವು ಮತ್ತು ಪರಿಹಾರ ಗೌರಿಯಮ್ಮನವರಿಂದ ನಿಮ್ಮ ಸಿರಿ ಕನ್ನಡದಲ್ಲಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ. ಹಲೋ ಮೇಡಮ್. ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನಾವು ಮೇಘ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಮಾತಾಡಿ, ಡಾಕ್ಟರ್ ಇದಾರೆ. ಹಲೋ, ಡಾಕ್ಟರ್ ಇದಾರಾ? ಡಾಕ್ಟರ್ ಮಾತಾಡ್ತಾ ಇರೋದಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ ಮದ್ವೆ ಆಗಿ 8 months ಆಯ್ತು. ಓಕೆ. ಸ್ಟಾರ್ಟಿಂಗ್ 6 months ಕ್ರಿಮ್ಸನ್ 35 ಅಂತ ಟ್ಯಾಬ್ಲೆಟ್ ತಗೊಂಡೆ. ಓಕೆ. ಅದು ನಂದು ಇರ್ರೆಗ್ಯುಲರ್ ಪೀರಿಯಡ್ ಇತ್ತು, 4 months ಆಗಿರ್ಲಿಲ್ಲ ಅಂತ ಕ್ರಿಮ್ಸನ್ 35 ಅಂತ ಟ್ಯಾಬ್ಲೆಟ್ ತಗೊಂಡೆ. ಮತ್ತೆ ಅದೇ ಡಾಕ್ಟರ್ ಸಜೆಷನ್ ಇಂದ ಮೆಡಿಟಾಲ್ ಅಂತ ಟ್ಯಾಬ್ಲೆಟ್ ತಗೊಂತಾ ಇದೀನಿ. ಓಕೆ ಅಮ್ಮ. ಈ 3 months ಇಂದ ಮೆಡಿಟಾಲ್ ಅಂತ ಟ್ಯಾಬ್ಲೆಟ್ ತಗೊಂತಾ ಇದೀನಿ. ಪ್ರಾಬ್ಲಮ್ ಏನಿಲ್ವ ತಗೊಂಡೆ ಪ್ರೆಗ್ನೆನ್ಸಿಗೆ? ಓಕೆ ಅಮ್ಮ. ಸೊ ನೋಡಿ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರಲ್ವಾ? ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತಾನೆ ಕ್ರಿಮ್ಸನ್ 35 ಟ್ಯಾಬ್ಲೆಟ್ ತಗೊಂಡೆ. ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಪೀರಿಯಡ್ಸ್ ಆಗುತ್ತೆ? ಅದು ರೆಗ್ಯುಲರ್ ಆಗಿ ಆಗ್ತಾ ಇದೆ. ಓಕೆ. ಅದಾದ್ಮೇಲೆ ಈಗ ಅದಾದ್ಮೇಲೆ 3 months ಮೆಡಿಕಲ್ ಟ್ಯಾಬ್ಲೆಟ್ ತಗೊಂಡಿದೀನಿ. ಈಗ ಅದೆಲ್ಲ ಮುಗಿದ್ಮೇಲೆ ಮತ್ತೆ ಡಾಕ್ಟರ್ ಸಜೆಸ್ಟ್ ಮಾಡಿ 3 months ಮೆಡಿಕಲ್ ಟ್ಯಾಬ್ಲೆಟ್ ತಗೊಳ್ಳಿ, ಅಷ್ಟೊಳ ಪ್ರೆಗ್ನೆಂಟ್ ಆಗ್ತೀರಾ ಅಂತ ಅಂದಿದ್ರು. ಬಟ್ ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗಲ್ಲ ಅಲ್ಲ? ಸೊ ನೋಡಿ ಅಮ್ಮ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ, ನ್ಯಾಚುರಲ್ ಆಗಿ ಪೀರಿಯಡ್ಸ್ ಆದ್ರೆ ಯಾವ್ದೇ ರೀತಿ ತೊಂದರೆಗಳು ಕಾಣಿಸ್ತಾ? ಸೊ ಈ ತರ ನಾವು ಇಂಗ್ಲಿಷ್ ಮೆಡಿಸಿನ್ಸ್ ಮುಖಾಂತರ ಆ ಮಂತ್ ಪೀರಿಯಡ್ಸ್ ಆಗುತ್ತೆ, ಮಾತ್ರೆಗಳನ್ನ ತಗೊಳ್ಳದಿಲ್ಲ ಅಂತಂದ್ರೆ ಮತ್ತೆ ಪೀರಿಯಡ್ಸ್ ಆಗ್ಲಿಲ್ಲ ಅಂದ್ರೆ ಸೊ ಖಂಡಿತ ಕನ್ಸೀವ್ ಆಗೋದಿಕ್ಕೆ ಕಷ್ಟ ಆಗುತ್ತೆ ಅಮ್ಮ. ಸೊ ಫಸ್ಟ್ ಹೊಟ್ಟೆ ಭಾಗದ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಆ ಸ್ಕ್ಯಾನ್ ನ ಮುಖಾಂತರ ಸೊ ಏನಾದ್ರೂ ತೊಂದರೆ ಇದ್ರೆ ಸೊ ಅದನ್ನ ಸರಿಪಡಿಸೋದಿಕ್ಕೆ ಮೆಡಿಸಿನ್ಸ್ ತಗೊಳ್ಬೇಕೇ ಹೊರತು ಸೊ ಪ್ರೆಷರೈಸ್ ಮಾಡಿಬಿಟ್ಟು ಪೀರಿಯಡ್ಸ್ ಆಗೋದಿಕ್ಕೆ ಮೆಡಿಸಿನ್ಸ್ ತಗೊಂಡ್ರೆ ಖಂಡಿತ ಕನ್ಸೀವ್ ಆಗೋದಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಮೆಡಿಕೇಶನ್ ಜೊತೆ ಇದ್ದಷ್ಟು ನಿಮ್ಮ ಬಾಡಿ ಆಗ್ಲಿ, ನಿಮ್ಮ ಬಾಡಿ ಫಂಕ್ಷನ್ಸ್ ಗಳಾಗ್ಲಿ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲೇನೆ ಒಂದು ಪರ್ಮನೆಂಟ್ ರಿಸಲ್ಟ್ ಕೊಡೋದಕ್ಕೆ ನಾವಿಲ್ಲಿ ಹೆಲ್ಪ್ ಮಾಡಬಹುದು. ಸೊ ಅಲಾಂಗ್ ವಿತ್ ಮೆಡಿಕೇಶನ್ಸ್ ನ ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳಿ, ರೆಗ್ಯುಲರ್ ಆಗಿ ವಾಕ್ ಮಾಡಿ, ಎಕ್ಸಸೈಸಸ್ ಮಾಡಿ ಸೊ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಇನ್ನೂ ಬೇಗ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ ಇದೆ, ನಂಬರ್ಗೆ ಕರೆಯನ್ನ ಮಾಡಿ. ನಮ್ಮ ನೆಕ್ಸ್ಟ್ ಕಾಲರ್ ವೆಯ್ಟ್ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಲಕ್ಷ್ಮೀದೇವಿ ಅಂತ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್. ಇಲ್ಲಿ ಹೆಸರು ಬೆಟ್ಟ ಅಂತ. ಡಾಕ್ಟರ್ ಇದಾರೆ, ನೇರವಾಗಿ ಮಾತಾಡಿ, ಪ್ರಶ್ನೆ ಕೇಳ್ಬೋದು. ಹಲೋ. ಹಲೋ ಹೇಳಿ ಅಮ್ಮ, ಏನ್ ಸಮಸ್ಯೆ ಇದೆ? ಏನಿಲ್ಲ ಮೇಡಮ್, ನಮ್ಮ ಮಗಳು ಥೈರಾಯ್ಡ್ ಎಲ್ಲ ಟೆಸ್ಟ್ ಮಾಡ್ತಿದೀವಿ. ಡಾಕ್ಟರ್ ಹೇಳಿದ್ರೆ ಅವರು ಏನು ಥೈರಾಯ್ಡ್ ಪೀರಿಯಡ್ ಎಲ್ಲ ಕರೆಕ್ಟ್ ಆಗ್ತಾ ಇಲ್ಲ. ಸೊ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲಮ್ಮ, ಜೋರಾಗಿ ಮಾತಾಡಿ. ಪೀರಿಯಡ್ಸ್ ನಮ್ಮ ಮಗಳು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಮೇಡಮ್. ಓಕೆ, ಯಾವಾಗಿಂದ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಮ್ಮ? ಒಂದೆಂಟು ತಿಂಗಳಿಂದ ಮೇಡಮ್. ಓಕೆ. ಸೊ ಯಾವ ತರ ಆಗ್ತಿದೆ? 2 months ಒನ್ಸ್ ಆಗೋದಾ ಅಥವಾ ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗೋದಾ? ಏನಿಲ್ಲ ಮೇಡಮ್, 15 ದಿವಸಕ್ಕೆ ಒಂದ್ಸಲ ಆಗ್ತಲೆ, ಆದ್ರೆ ಜಾಸ್ತಿ ಬಟ್ಟೆ ಎಲ್ಲ ಹೋಗುತ್ತೆ, ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಮೇಡಮ್. ಮಾಡ್ತೀನಿ ಅಂತ ಹೇಳಿದ್ರು ಡಾಕ್ಟರ್, ಮಾಡ್ಸಿದ್ದಕ್ಕೆ ನಾರ್ಮಲ್ ಅಂತ ಬಂದಿದೆ. ಸ್ಕ್ಯಾನ್ ಮಾಡಿಸಿದ್ದೀರಮ್ಮ? ಹೊಟ್ಟೆ ಸ್ಕ್ಯಾನ್ ಮಾಡ್ಸಿಲ್ಲ ಮೇಡಮ್, ಥೈರಾಯ್ಡ್ ಚೆಕ್ ಮಾಡ್ಸಿ. ಓಕೆ ಅಮ್ಮ,
ಸೊ ಹೊಟ್ಟೆ ಭಾಗದ ಸ್ಕ್ಯಾನ್ ಕೂಡ ಮಾಡಿಸಮ್ಮ. ಸೊ ಆ ಸ್ಕ್ಯಾನ್ ನ ಮುಖಾಂತರ ಏನ್ ಸಮಸ್ಯೆ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಯಾಕಂತಂದ್ರೆ ಈ ತರ ಇವಾಗ ಸಡನ್ ಆಗಿ ಪೀರಿಯಡ್ಸ್ ಅಲ್ಲಿ ತೊಂದರೆ ಆಗ್ತಾ ಇದ್ರೆ ಸೊ ಹಾರ್ಮೋನ್ಸ್ ನ ಪ್ರಾಬ್ಲಮ್ ಇಂದ ಆಗಿರ್ಬೋದು, ಅಥವಾ ಎರಡನೇದಾಗಿ ಸೊ ಮೇನ್ ಆಗಿ ಗರ್ಭಕೋಶದಲ್ಲಿ ನೀರಿನ ಗುಳ್ಳೆಗಳಂತ ಹೇಳ್ತೀವಿ, ಅದಕ್ಕೆ ನಾವು ಪಿಸಿಒಡಿ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಅದನ್ನ ನಾವು ಜಾಸ್ತಿನೇ ನೋಡ್ತಾ ಬರ್ತಾ ಇದೀವಿ ಆ ಸಮಸ್ಯೆನ. ಸೊ ಹೀಗಾಗಿ ಯಾವ ಕಾರಣದಿಂದ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಮುಟ್ಟಿನ ಸಮಸ್ಯೆಗಳಲ್ಲಿ ಅದನ್ನ ಫಸ್ಟ್ ನಾವು ತಿಳ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಹೋದ್ರೆ ಸೊ ಕಾಯಿಲೆಗೆ ಶಾಶ್ವತ ರಿಸಲ್ಟ್ ಕೊಡ್ಬೋದು. ಸೊ ಎರಡನೇದಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಮೆಡಿಕೇಶನ್ಸ್ ಮುಖಾಂತರ ನಾವಿಲ್ಲಿ ಪ್ರೆಷರೈಸ್ ಆಗಿಬಿಟ್ಟು ಪೀರಿಯಡ್ಸ್ ಆಗೋದಕ್ಕೆ ಅಂತ ಮಾತ್ರೆಗಳನ್ನು ಕೊಡೋದಿಲ್ಲ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಹಾರ್ಮೋನ್ ಅನ್ನ ಸರಿಪಡಿಸೋದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಬರ್ತೀವಿ. ಅದೇ ತರ ಪಿ ಸಿ ಒಡಿ ಸಮಸ್ಯೆನ ಏನಾದ್ರೂ ಇದ್ರೆ ಸೊ ಸಿಸ್ನ ನ್ಯಾಚುರಲ್ ಆಗಿ ಕರಗಿಸೋದಕ್ಕೆ ಮೆಡಿಸಿನ್ಸ್ ಕೊಟ್ರೆ ಸೊ ಈ ಪಿ ಸಿ ಒಡಿ ಸಮಸ್ಯೆಗೆ ಪರ್ಮನೆಂಟ್ ರಿಸಲ್ಟ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ಡಾಕ್ಟರ್ ಭೇಟಿ ಮಾಡಿ. ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4 ಬ್ಲಾಕ್ ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ. ಮೈಸೂರು, ಹುಬ್ಳಿ, ದಾವಣಗೆರೆಯಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. 0804664777 ಈ ನಂಬರ್ಗೆ ಕರೆಯನ್ನ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಥೈರಾಯ್ಡ್ ಹಾಗೆ ಪಿ ಸಿ ಒಡಿ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಇನ್ನಷ್ಟು ಥೈರಾಯ್ಡ್ ಸಮಸ್ಯೆಗೆ ಹೋಮಿಯೋಪತಿನಲ್ಲಿ ಇರುವಂತಹ ಅಡ್ವಾನ್ಸ್ ಚಿಕಿತ್ಸೆಗಳು ಏನಿರಬಹುದು, ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕಾಗತ್ತೆ, ಪ್ರತಿಯೊಂದು ವಿಚಾರಗಳನ್ನ ಕೂಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಇನ್ನು ಕಾಂಪ್ಲಿಕೇಶನ್ಸ್ ವಿಚಾರಕ್ಕೆ ಹೋಗೋದಾದ್ರೆ ಡಾಕ್ಟರ್, ಈ ಥೈರಾಯ್ಡ್ ಇದ್ದವರಿಗೆ ಪಿ ಸಿ ಒಡಿ ಬರುವಂತ ಚಾನ್ಸಸ್ ಇರುತ್ತಾ? ಪಿ ಸಿ ಒಡಿ ಇದ್ದವರಿಗೆ ಥೈರಾಯ್ಡ್ ಬರುವಂತ ಚಾನ್ಸಸ್ ಇರುತ್ತಾ, ಹೇಗೆ? ಸೊ ಖಂಡಿತ ಎಷ್ಟೋ ಜನ ಅನ್ಕೊಂತಾರೆ ಪಿ ಸಿ ಒಡಿ ಬಂದಾದ್ಮೇಲೆ ಥೈರಾಯ್ಡ್ ಸಮಸ್ಯೆ ಬರಬಹುದು ಅಂತ. ಯೂಶ್ವಲಿ ಈ ಕಾಯಿಲೆನ ನಾವು ನೋಡೋದಾದ್ರೆ ಸೊ ಥೈರಾಯ್ಡ್ ಸಮಸ್ಯೆ ಬಂದಾದ್ಮೇಲೆ ನಾವು ಪಿ ಸಿ ಒಡಿ ಸಮಸ್ಯೆಗಳನ್ನ ಜಾಸ್ತಿ ನೋಡ್ತಾ ಬರ್ತೀವಿ. ಸೊ ಬಿಕಾಸ್ ಮೇನ್ ಏನಾಗುತ್ತೆ, ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ಈ ಹಾರ್ಮೋನ್ಸ್ ಅನ್ನೋದು ನಮ್ಮ ಬಾಡಿಗೆ ಸೊ ತುಂಬಾನೇ ಇಂಪಾರ್ಟೆಂಟ್. ಡೆವಲಪ್ಮೆಂಟ್ಗೆ ಅಂತಾನು ಕೂಡ ಹೇಳ್ಬೋದು. ಸೊ ಮಾನಸಿಕ ಸ್ಥಿತಿ ಚೆನ್ನಾಗಿಡೋದಕ್ಕೆ ಅಂತ ಹೇಳ್ಬೋದು, ಅಥವಾ ಎಸ್ಪೆಷಲಿ ಹೆಣ್ಮಕ್ಳರಲ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋದಕ್ಕೆ, ಮಕ್ಕಳಾಗೋದಕ್ಕೆ, ಅಥವಾ ಹಾರ್ಮೋನ್ ಅನ್ನ ಸೊ ಉತ್ಪತ್ತಿ ಮಾಡೋದಕ್ಕೆ ಅಂತ ಹೇಳ್ಬೋದು. ಈ ಮೇಲ್ಸ್ ಅಲ್ಲೂ ಕೂಡ ನಾವು ಈ ಹಾರ್ಮೋನ್ಸ್ ನ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಯಾವಾಗ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಹಾರ್ಮೋನ್ಸ್ ನಲ್ಲಿ ಸೊ ಫ್ಲಕ್ಚುಯೇಷನ್ಸ್ ಆಗುವಂತದ್ದು, ಸೊ ಬಾಡಿಗೆ ಎಷ್ಟು ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಕಡಿಮೆ ಆಗಿ ಸೀಕ್ರೆಷನ್ ಆಗುವಂತದ್ದು, ಅಥವಾ ಜಾಸ್ತಿ ಆಗಿ ಉತ್ಪತ್ತಿ ಆದಾಗ ಸೊ ತೊಂದರೆಗಳನ್ನ ಖಂಡಿತ ನೋಡ್ತಾ ಬರ್ತೀವಿ. ಸೊ ಅದೇ ತರ ಯಾವಾಗ ಈ ಹಾರ್ಮೋನ್ಸ್ ನ ಕೊರತೆ ಉಂಟಾಗುತ್ತೋ ಖಂಡಿತ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ 70-80% ಪೇಷಂಟ್ಸ್ ಅಲ್ಲಿ ಎಸ್ಪೆಷಲಿ ಹೆಣ್ಮಕ್ಳರಲ್ಲಿ ಯಾವಾಗ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೋ ಅವರಿಗೆ ಇರ್ರೆಗ್ಯುಲರಿಟೀಸ್ ಆಫ್ ದ ಪೀರಿಯಡ್ಸ್ ನ ಸಮಸ್ಯೆಯನ್ನ ನಾವು ಖಂಡಿತ ನೋಡ್ತಾ ಬರ್ತೀವಿ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಬಹುದು, ಪ್ರಶ್ನೆಗಳನ್ನ ಕೇಳ್ಬೋದು. ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಬೇಕಾಗತ್ತೆ. ಇನ್ನು ಡಾಕ್ಟರ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬೇಕು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ವಿಸಿಟ್ ಮಾಡ್ಬೇಕಾಗತ್ತೆ. ಎಸ್, ಪಿ ಸಿ ಓಡಿ ಇದ್ದವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇದ್ರೆ ಮುಂದುವರೆಸಿ. ಸೊ ಖಂಡಿತ ಅದೇ ತರ ಎಷ್ಟೋ ಜನ ಪಿ ಸಿ ಓಡಿ ಬಂದಾದ್ಮೇಲೆ ಅನ್ಕೊಂತಾರೆ, ಬಟ್ ಥೈರಾಯ್ಡ್ ಬಂದಾದ್ಮೇಲೆ ಪಿ ಸಿ ಓಡಿ ಸಮಸ್ಯೆ ನೋಡ್ತಾ ಬರ್ತೀವಿ. ಸೊ ಯಾವಾಗ ಥೈರಾಯ್ಡ್ ಮತ್ತೆ ಪಿ ಸಿ ಓಡಿಗೆ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಿಲ್ವೋ ಅದು ಮತ್ತೆ ಬಂಜೆತನ ಕಾಂಪ್ಲಿಕೇಶನ್ಸ್ ಗೆ ಸೊ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ 20-30 ಡೇಸ್ ನಾರ್ಮಲ್ ಆಗಿ ಸೈಕಲ್ಸ್ ಆದ್ರೆ ಸೊ ಹೆಣ್ಮಕ್ಳಿಗೆ ಸೊ ಕನ್ಸಿವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಪಿ ಸಿ ಓಡಿ ಸಮಸ್ಯೆ ಬರುತ್ತೋ ಸೊ 3 ಮಂತ್ಸ್ 1 ಸೈಕಲ್ಸ್ ಆಗೋದು, 6 ತಿಂಗಳಿಗೆ ಒಂದ್ಸಲ ಆಗೋದು, ಅಥವಾ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಗಳನ್ನು ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗೋದು. ಸೊ ಇಂಥ ಒಂದು ಸಿಚುವೇಶನ್ಸ್ ನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಸೊ ಓವ್ಯುಲೇಷನ್ ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವಾಗ ಕನ್ಸಿವ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಜೋರಾಗಿ ಮಾತಾಡಿ ರಮ್ಯಾ ಅವರೇ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಮಾ ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ, ಹಲೋ, ಹೇಳಿ ಅಮ್ಮ, ಏನ್ ಸಮಸ್ಯೆ ಇದೆ? ಓಕೆ, ಎಷ್ಟು ಟ್ಯಾಬ್ಲೆಟ್ ಯಾವ ತಗೊಂತಾ ಇದೀರಾ? ಎಷ್ಟು ಎಂಸಿಜಿ ತಗೊಂತಾ ಇದೀರಾ? ಎಷ್ಟು ಎಂಸಿಜಿ ತಗೊಂತಾ ಇದೀರಾ? ಹಲೋ, ಕರೆ ಕಟ್ ಆಗಿರ್ಬಹುದು, ಮತ್ತೊಮ್ಮೆ ಪ್ರಯತ್ನ ಪಡಿ.
ಸೊ ನೋಡಿ ಅಮ್ಮ, ನೀವು ಹೇಳ್ತಾ ಇದ್ದೀರಾ ಇವಾಗ ಪ್ರಾಬ್ಲಮ್ ಮೆಡಿಸಿನ್ಸ್ ತಗೊಂತಾ ಇದ್ದೀನಿ, ಆದ್ರೆ ಮುಟ್ಟಿನ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ. ಸೊ ನಾನು ಸ್ಟಾರ್ಟಿಂಗ್ ಇಂದ ಅದನ್ನೇ ಡಿಫ್ರೆನ್ಸ್ ಇಲ್ಲಿ ಹೇಳ್ತಾ ಇರೋದು. ಸೊ ನಾವು ಇಂಗ್ಲಿಷ್ ಮೆಡಿಸಿನ್ಸ್ ತರ ಇಲ್ಲಿ ನಿಮ್ಗೆ ರಿಪೋರ್ಟ್ಸ್ಗಳನ್ನ ನಾರ್ಮಲ್ ಬರ್ಲಿ. ಸೊ ಇವಾಗ ನಿಮ್ ಟಿ ಎಸ್ ಎಚ್ ವ್ಯಾಲ್ಯೂ ಸೊ ಮೋರ್ ದೆನ್ 10 ಇದೆ, 20 ಇದೆ, ಎಷ್ಟೋ ಜನಗೆ ಸಡನ್ ಆಗಿ ಟಿ ಎಸ್ ಎಚ್ ಮೋರ್ ದೆನ್ 100 ತೋರಿಸುತ್ತೆ. ಸೊ ಅದನ್ನು ಸಡನ್ ಆಗಿ ಕಡಿಮೆ ಆಗಲಿ ಅಥವಾ ನೆಕ್ಸ್ಟ್ ಮಂತ್ ಬರೋ ತನಕನೇ ಕಡಿಮೆ ಆಗಲಿ ಅಂತ ಮೆಡಿಕೇಶನ್ಸ್ ಅನ್ನ ತಗೊಳ್ಳೋದಲ್ಲ. ಸೊ ಅದು ಇವಾಗ ನೀವು 50 mcg ಅಥವಾ 100 mcg ಮಾತ್ರೆಗಳನ್ನ ತಗೊಂತಾ ಇದ್ದೀರಾ ಅಂದ್ರೆ ಖಂಡಿತ 3 ತಿಂಗಳು ಆದ್ಮೇಲೆ ನೀವು ಟೆಸ್ಟ್ ಗಳನ್ನ ಮಾಡಿಸಿದ್ರೆ ರಿಪೋರ್ಟ್ಸ್ ಅಲ್ಲಿ ನಿಮ್ಗೆ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಸೊ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಆದ್ರೆ ಇವಾಗ ನೀವ್ ಏನ್ ಹೇಳಿದ್ದೀರಾ, ಪೀರಿಯಡ್ಸ್ ಅಲ್ಲಿ ತೊಂದರೆ ಆಗ್ತಾ ಇದೆ, ಸುಸ್ತ ಆಗ್ತಾ ಇದೆ, ಸೊ ದಿನೇ ದಿನೇ ಟೈರ್ಡ್ನೆಸ್ ಜಾಸ್ತಿ ಆಗ್ತಾ ಇದೆ, ತೂಕ ಜಾಸ್ತಿ ಆಗ್ತಾ ಇದೆ, ಇದು ಎಲ್ಲದರಲ್ಲೂ ಕೂಡ ನಿಮ್ಗೆ ಚೇಂಜಸ್ ಅನ್ಸ್ಬೇಕು ಅಂದ್ರೆ ಅಮ್ಮ, ಸೊ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದ್ರ ಮುಖಾಂತರ ಆಗೋದಿಲ್ಲ. ಸೊ ನ್ಯಾಚುರಲ್ ಆಗಿ T3 T4 TSH ಹಾರ್ಮೋನ್ಸ್ ಏನಿದೆ ಅದು ನ್ಯಾಚುರಲ್ ಆಗಿ ಸೀಕ್ರೇಷನ್ ಆದ್ರೆ ಅವಾಗ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದು. ಓಕೆ, ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ಮೇಡಮ್. ತಮ್ಮ ಹೆಸರು ಮಾ? ಮೀನಾ ಅಂತ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು ನೇರವಾಗಿ. ಸರ್ ಹಲೋ, ಹಲೋ ಹೇಳಿ ಅಮ್ಮ. ಶಿವಮೊಗ್ಗದಿಂದ ಮಾತಾಡ್ತಿರೋದು. ಓಕೆ, ಅದೇ ಮೇಡಮ್, ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಎಷ್ಟು ವರ್ಷದಿಂದ ಇದೆ ಅಮ್ಮ? ಈಗ 4. ಎಷ್ಟು ದಿವಸದಿಂದ ಇದೆ? 4 ತಿಂಗಳು. ಓಕೆ ಅಮ್ಮ, ಸೊ ಮೆಡಿಸಿನ್ಸ್ ತಗೊಂತಾ ಇದ್ದೀರಾ? ಹಾ ಮೇಡಮ್, ಮೆಡಿಸಿನ್ ತಗೊಂತಾ ಇದ್ದೀನಿ. ಓಕೆ, ಏನ್ ಪ್ರಾಬ್ಲಮ್ ಅನಿಸ್ತಾ ಇದೆ ಮತ್ತೆ? ಪ್ರಾಬ್ಲಮ್ ಏನು ಅನಿಸ್ತಾ ಇಲ್ಲ, ಬಟ್ ದಪ್ಪ ಆಗ್ತಾ ಇದ್ದೀನಿ ಅನಿಸ್ತಾ ಇದೆ. ಓಕೆ, ವಯಸ್ಸೆಷ್ಟು? 19. ಓಕೆ, 19. ಹಾ, ಇನ್ನು ಮದ್ವೆ ಆಗಿಲ್ಲ? ಹಾ ಆಗಿದೆ ಮೇಡಮ್, 5 ತಿಂಗಳು ಆಯ್ತು. ಹೌದಾ? ಓಕೆ ಅಮ್ಮ, ಸೊ ಮುಟ್ಟೆಲ್ಲ ಕರೆಕ್ಟ್ ಆಗಿ ಆಗುತ್ತಾ? ಹಾ, ಮುಂಚೆ ಎಲ್ಲ ಆಗ್ತಾ ಇದೆ ಮೇಡಮ್, ಆಮೇಲೆ 2 ತಿಂಗಳು ಆಗಿದ್ದಿಲ್ಲ, ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ಬ್ಲಡ್ ಚೆಕಪ್ ಎಲ್ಲ ಮಾಡ್ಸಿದ್ಮೇಲೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯ್ತು. ಸೊ ನೋಡಿ ಅಮ್ಮ, ಏಜ್ ಇನ್ನು ತುಂಬಾನೇ ಕಮ್ಮಿ ಇದೆ, ಮದ್ವೆ ಆಗಿ ಇನ್ನು 5 ತಿಂಗಳು ಆಗಿದೆ. ಸೊ ಇವಾಗಿಂದ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಸೊ ನಿಮ್ಮ ಥೈರಾಯ್ಡ್ ಸಮಸ್ಯೆ, ಮುಟ್ಟಿನ ಸಮಸ್ಯೆ ಏನೇ ಕಂಪ್ಲೀಟ್ ಆಗಿ ವಾಸಿ ಮಾಡೋದಕ್ಕೆ ಮಾಡಬಹುದು. ಸೊ ಇಲ್ಲ ಅಂದ್ರೆ ನೆಕ್ಸ್ಟ್ ನೀವು ಏನು ಕನ್ಸಿವ್ ಆಗೋದಕ್ಕೆ ಪ್ಲಾನ್ ಮಾಡಿದಾಗ, ಮಗು ಬೇಕು ಅಂತ ಪ್ಲಾನ್ ಮಾಡಿದಾಗ ಖಂಡಿತ ಕಷ್ಟ ಆಗ್ತಾ ಹೋಗುತ್ತೆ. ಬಿಕಾಸ್ ಥೈರಾಯ್ಡ್ ಮತ್ತೆ ಪಿಸಿಓಡಿ ಅಂತ ಸಮಸ್ಯೆ ಇರೋರಿಗೆ ಸೊ ಬಂಜೆತನ ಸಮಸ್ಯೆಗೆ ಕಾರಣ ಖಂಡಿತ ಆಗುತ್ತೆ ಅಂತ ಹೇಳ್ಬಹುದು. ಬಿಕಾಸ್ ಇಲ್ಲಿ ಮೇನ್ ಬೇಕಾಗಿರೋದು ಏನು ಅಂದ್ರೆ ಏನ್ ಮುಟ್ಟಾಗ್ತೀರಾ, ಯಾವಾಗ ಥೈರಾಯ್ಡ್ ಮತ್ತೆ ಪಿಸಿಓಡಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಸೊ ಮುಟ್ಟಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ತಿಂಗಳ ಮುಟ್ಟಾಗುವಂತದ್ದು, ಸೊ ನೀವು 3 ಮಂತ್ಸ್ ಒನ್ಸ್ ಆದಾಗ, 6 ತಿಂಗಳಿಗೆ ಒನ್ಸ್ ಆದಾಗ, ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ, ಹಾರ್ಮೋನ್ಸ್ ಲೆವೆಲ್ಸ್ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಕನ್ಸಿವ್ ಆಗೋದು ಕಷ್ಟ ಆಗೋದ್ರಿಂದ ನೆಗ್ಲೆಕ್ಟ್ ಮಾಡ್ದೇನೆ ಸೊ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಮ ಪ್ರಾಬ್ಲಮ್ಗೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳು ಅಮ್ಮ ಕಾಲ್ ಮಾಡಿದ್ದಕ್ಕೆ. ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Happy birthday to you, happy birthday to you, happy birthday to you, happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫ್ರೈ, ಬಾ ಪುಟ್ಟ ಹೋಗೋಣ. ಥ್ಯಾಂಕ್ ಯು. ಮದ್ವೆ ಆಗಿ ಇಷ್ಟ್ ವರ್ಷ ಆಯ್ತು, ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು, ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ಟೆನ್ಷನ್ ಇಲ್ಲದೆ ಸಿರಿಕನ್ನಡ ನೋಡಿ. ಸಿರಿಕನ್ನಡ ನಿಮಗಿದು ಪೂರ್ತಿ ಉಚಿತ, ಮನೆ ಮಂದಿಗೆಲ್ಲ ಮನರಂಜನೆ ಖಚಿತ. ನಿಮ್ಮನೆಯಲ್ಲಿ ಸಿರಿಕನ್ನಡ ಬರ್ತಿಲ್ಲ ಅಂದ್ರೆ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ನ ಸಂಪರ್ಕಿಸಿ, ಸಿರಿಕನ್ನಡನ ವೀಕ್ಷಿಸಿ. ನೆನಪಿರಲಿ, ಸಿರಿಕನ್ನಡ ನಿಮ್ಮ ಹಕ್ಕು.
ಸ್ವಲ್ಪ ನಾಳೆಗೆ ಬಿಗ್ ಹಿಡ್ದು ಮಾತಾಡು. ನ್ಯಾಯವಾಗಿ ಬದುಕೋಣ ಅಂದ್ರೆ ಶಂಕರ್ನಾಗ್, ಅನಂತ್ನಾಗ್, ಅಂಕಲ್ ಲೋಕನಾಥ್ ಖತರ್ನಾಕ್ ಆಟಕ್ಕೆ ಪೊಲೀಸರ ಪರದಾಟ. ಸೂಪರ್ ಥ್ರಿಲ್ಲರ್ ಸಿನಿಮಾ. ಸಾವಿರ ಸಲ ಪುಡಿಗಾಸಿ ಕೈ ಹಾಕೋ ಬದಲು ಒಂದೇ ಒಂದ್ ಗೇಟಿಗೆ ನಮ್ಮ ಎಲ್ಲಾ ದಾರಿದ್ರ್ಯನ ಉಜ್ಜಿ ಹೆಚ್ಚಿನ ಓಟ. ನಿಮ್ಮ ಸಿರಿ ಕನ್ನಡದ ಸಂಜೆ ಸಖತ್ ಸಿನಿಮಾದಲ್ಲಿ ಇಂದು ಸಂಜೆ 7 ಗಂಟೆಗೆ. ಆಯುರ್ವೇದದಿಂದ ಸಿಗತ್ತೆ ಆಯುಸ್ಸು, ಜ್ಯೋತಿಷ್ಯದಿಂದ ಸಿಗತ್ತೆ ಜೀವನದಲ್ಲಿ ಯಶಸ್ಸು, ಮನೆ ಮದ್ದಿನಿಂದ ಸುಲಭ ಪರಿಹಾರ, ಎಲ್ಲ ರೀತಿಯ ಸರ್ಪದೋಷಗಳ ಪರಿಹಾರ ಈ ಮುಕ್ತಿನಾಗ ಕ್ಷೇತ್ರದಲ್ಲಿ. ಈ ಎಲ್ಲ ಅಂಶಗಳ ಬಗ್ಗೆ ಅರಿವು ಮತ್ತು ಪರಿಹಾರ ಗೌರಿಯಮ್ಮನವರಿಂದ ನಿಮ್ಮ ಸಿರಿ ಕನ್ನಡದಲ್ಲಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೋಮಿಯೋಪತಿ ಕ್ಲಿನಿಕ್. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಸವಿತಾ ಅಂತ ಮೇಡಮ್. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಮಾತಾಡಿ, ಮಾ ಡಾಕ್ಟರ್ ಇದಾರೆ. ಹಲೋ, ಹಲೋ, ಹೇಳಿ ಅಮ್ಮ. ಮೇಡಮ್, ಥೈರಾಯ್ಡ್ ಸಮಸ್ಯೆ ಇತ್ತು. ಹೇಳಿ, ಏನ್ ಸಮಸ್ಯೆ ಇದೆ, ಏನ್ ಟ್ರೀಟ್ಮೆಂಟ್ ತಗೊಂತ ಇದ್ದೀರಾ? 25 mg ತಗೋತಾ ಇದ್ದೀವಿ ಮೇಡಮ್. ಇವಾಗ ಓಕೆ, ಇವಾಗ ಪೀರಿಯಡ್ ಪ್ರಾಬ್ಲಮ್ ಆಗಿದೆ ಮೇಡಮ್. ಓಕೆ, ಸೊ 25 mg ತಗೊಂಡಾದ್ಮೇಲೆ ಪೀರಿಯಡ್ ಸರಿಯಾಗಿ ಆಗಿಲ್ವಾ ಅಮ್ಮ? ಪೀರಿಯಡ್ ಅಂದ್ರೆ ಮೇಡಮ್ 15 days ಆಗ್ತಿದೆ. ಅದರಿಂದ ಏನಾದ್ರು ಪ್ರಾಬ್ಲಮ್? ಯಾವಾಗಿಂದ ಈ ತರ ಆಗ್ತಿದೆ? 2 months ಇಂದ ಮೇಡಮ್. ಖಂಡಿತ ಅಮ್ಮ, ಅದನ್ನು ಕೂಡ ಸಮಸ್ಯೆ ಅಂತಾನೆ ಹೇಳ್ಬಹುದು. ಸೊ ಒಂದ್ಸಲ ಹೊಟ್ಟೆ ಭಾಗದ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಸೊ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ಲೇಟ್ ಆದ್ರೂ ಕೂಡ ಸಮಸ್ಯೆ ಆಗ್ತಾ ಹೋಗುತ್ತೆ, ಅಥವಾ ಸೊ ತಿಂಗಳಲ್ಲಿ 2 times ಆಗಿ ಪೀರಿಯಡ್ಸ್ ಆದ್ರೂ ಕೂಡ ತೊಂದರೆ ಆಗ್ತಾ ಹೋಗುತ್ತೆ, ಅಥವಾ ಇವಾಗ ಎಷ್ಟೋ ಜನ ಪೇಷಂಟ್ಸ್ ಗೆ ಏನಾಗುತ್ತೆ, ಪೀರಿಯಡ್ಸ್ ಆದ್ರೂ ಕೂಡ ಸೊ ಬ್ಲೀಡಿಂಗ್ ಆಗೋದು ಕಷ್ಟ ಆಗ್ತಾ ಹೋಗುತ್ತೆ, ಸೊ ಬ್ಲೀಡಿಂಗ್ ನಾರ್ಮಲ್ ಆಗೋದಿಲ್ಲ. ಸೊ ಇದೆಲ್ಲ ತುಂಬಾ ಆಗ್ತಿದೆ ಮೇಡಮ್ ಇದರಿಂದ. ಸೊ ಖಂಡಿತ ಅದನ್ನು ಸಮಸ್ಯೆ ಆಗುತ್ತೆ ಅಮ್ಮ. ಇವಾಗ ನೋಡಿ, PCOD ಅಂದ ತಕ್ಷಣ ಎಲ್ಲರೂ ಅನ್ಕೊಂತಾರೆ ಬರೀ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತಂದ್ರೆ ಅದನ್ನ PCOD ಸಮಸ್ಯೆ ಅನ್ಕೊಂತಾರೆ, ಬಟ್ ಆ ತರ ಇರೋದಿಲ್ಲ. ಸೊ ತಿಂಗಳಲ್ಲಿ 2 times ಆದ್ರೂ ಕೂಡ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಬ್ಲೀಡಿಂಗ್ ತುಂಬಾ ಆದ್ರೂ ಕೂಡ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಅಥವಾ ನಾರ್ಮಲ್ ಆಗಿ 3-5 days ಬ್ಲೀಡಿಂಗ್ ಆಗ್ಲಿಲ್ಲ ಅಂದ್ರೂ ಕೂಡ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹೀಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಒಂದ್ಸಲ ಹೊಟ್ಟೆ ಭಾಗದ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಸೊ ಏನಾದ್ರೂ ಹಾರ್ಮೋನ್ ಸಮಸ್ಯೆ ಇತ್ತು ಅಥವಾ PCOD ಸಮಸ್ಯೆ ಇತ್ತು ಅಂತಂದ್ರೆ ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಮ್ಮ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಸೊ ನಿಮ್ಗೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡಬಹುದು. ಧನ್ಯವಾದಗಳು ಅಮ್ಮ ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ ನಲ್ಲಿ ನಮ್ಮ ಶಾಖೆಗಳಿದೆ. ನೇರವಾಗಿ ಬಂದು ಡಾಕ್ಟರ್ಸ್ ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಗೌರಮ್ಮ ಅಂತ ಮೇಡಮ್. ಯಾವ್ರಿಂದ ಕಾಲ್ ಮಾಡ್ತಿದ್ದೀರಾ ಗೌರಮ್ಮ ಅವರೇ? ನಾನು ಬ್ಯಾಂಗ್ಲೂರಿಂದ ಮಾತಾಡ್ತಾ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಡಾಕ್ಟರ್ ಸ್ವಪ್ನಾಲಿ ಅವರಿದ್ದಾರೆ. ಹಲೋ, ಹಲೋ, ಹೇಳಿ ಅಮ್ಮ. ಹಾ ಮೇಡಮ್, ನನ್ನ ಹೆಸರು ಗೌರಮ್ಮ ಅಂತ. ಹೇಳಿ ಅಮ್ಮ. ಹಾ, ನನಗೆ 45 ಇವಾಗ. ಸರಿ. ಹಾ, ನನಗೆ ಥೈರಾಯ್ಡ್ ಸ್ಟಾರ್ಟ್ ಆಗಿ 5-6 ಆಯ್ತು. ಓಕೆ. ಹಾ, ನಾನು ಮಾತ್ರೆ ತಗೊಂತಾ ಇದ್ದೀನಿ, 100 mg ಮಾತ್ರೆ ತಗೊಂತಾ ಇದ್ದೀನಿ. ಓಕೆ. ಹಾ, ಇವಾಗ ಒಂದು 8-9 ತಿಂಗಳಿಂದನು ನಾನು ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಡಾಕ್ಟರ್. ನಾನು ಓಕೆ, ಮತ್ತೇನ್ ಸಮಸ್ಯೆ? ತುಂಬಾ ಇದು 3 ತಿಂಗಳಿಗೆ ಒಂದ್ಸಲ ಆಗ್ತಾ ಇದ್ದೀನಿ. ಓಕೆ. ಹಾ, ತುಂಬಾ ಸೊಂಟ ನೋವಿದೆ, ಮತ್ತೆ ಮಂಡಿಗಳು ತುಂಬಾ ನೋವು, ಮತ್ತೆ ಬೆರಳುಗಳು ಕೈನಲ್ಲಿ ಎಲ್ಲ ಬೆರಳುಗಳು ಬೆಳಗ್ಗೆ ಎದ್ರೆ ಎದುರೊಳಗೆ ಫೋಲ್ಡ್ ಮಾಡಕ್ಕೆ ಆಗಲ್ಲ, ತುಂಬಾ ನೋವು ಸ್ಟಾರ್ಟ್ ಆಗಿದೆ. ಓಕೆ ಅಮ್ಮ. ಸುಸ್ತಾಗ್ತಾ ಇದೇನಾ? ಏನ್ ಡಾಕ್ಟರ್, ಸುಸ್ತಾಗ್ತಾ ಇದೇನಾ? ಹಾ ಹೌದು, ಕಾಲುಗಳೆಲ್ಲ ತುಂಬಾ ನೋವಿದೆ, ಮಂಡಿ ನೋವು ತುಂಬಾ ಇದೆ, ಸೊಂಟ ನೋವು ಜಾಸ್ತಿ ಆಗಿದೆ, ಅದಕ್ಕೋಸ್ಕರ. ತೂಕ ಏನಾದ್ರೂ ಜಾಸ್ತಿ ಆಗ್ತಾ ಇದೇನಾ? ತೂಕ ಇಲ್ಲ, ತೂಕ ಕಮ್ಮಿ ಆಗಿದ್ದೀನಿ ಡಾಕ್ಟರ್ ನಾನು ಸ್ವಲ್ಪ. ಓಕೆ ಅಮ್ಮ. ಸೊ ನೋಡಿ, 45 ಅಂತ ಹೇಳಿದ್ರಲ್ವಾ? ಹಾ. ಸೊ ನೋಡಿ, ಪೀರಿಯಡ್ಸ್ ಅಲ್ಲಿ ಸೊ ಈ ಸ್ಟೇಜ್ ಅಲ್ಲಿ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತೊಂದ್ರೆ ಇಲ್ಲ ಅಮ್ಮ. ಮುಟ್ಟು ಸ್ಟಾಪ್ ಆಗೋ ಸ್ಟೇಜ್ ಕೂಡ 45 ಆದ್ಮೇಲೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಆಗಿ ಇಲ್ಲಿ ಥೈರಾಯ್ಡ್ ಸಮಸ್ಯೆ ಇದೆ ಅಲ್ವಾ ನಿಮ್ಗೆ?
ಸೊ ಆ ಥೈರಾಯ್ಡ್ ಸಮಸ್ಯೆಯಿಂದನೂ ಕೂಡ ಅಥವಾ ಮೆನೋಪಾಸಸ್ ಸಿಂಡ್ರೋಮ್ ಏನಿರುತ್ತೆ ಈ ಮುಟ್ಟು ಸ್ಟಾಪ್ ಆಗೋ ಟೈಮ್ ಅಲ್ಲೂ ಕೂಡ ಅಮ್ಮ ಸೊ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ತುಂಬಾ ಜಾಸ್ತಿ ಕಾಣಿಸ್ಕೊಂತಿರುತ್ತೆ. ಸುಸ್ತಾಗೋದಾಗ್ಲಿ, ಹೇರ್ ಫಾಲ್ ಆಗೋದಾಗ್ಲಿ, ಜಾಯಿಂಟ್ ಪೇನ್ ಕಾಣಿಸ್ಕೊಳ್ಳೋದಾಗ್ಲಿ, ಇರಿಟೇಷನ್ ಆಗೋದು, ಕೋಪ ಜಾಸ್ತಿ ಆಗೋದು, ಸೊ ವೀಕ್ನೆಸ್ ಅನ್ಸೋದು, ಮುಂಚೆದಷ್ಟು ಕೆಲಸ ಮಾಡೋದಕ್ ಆಗೋದಿಲ್ಲ. ಸೊ ಇಂತ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅಮ್ಮ ಸೊ ನ್ಯಾಚುರಲ್ ಆಗಿ ಏನು ಹಾರ್ಮೋನ್ ರಿಲೀಸ್ ಆಗುತ್ತೆ ಆ ಹಾರ್ಮೋನ್ ವ್ಯತ್ಯಾಸ ನಿಮ್ ಬಾಡಿನಲ್ಲಿ ಆಗ್ತಾ ಇದೆ. ಸೊ ಅದನ್ನ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗೋದಕ್ಕೆ ನೀವು ಹೋಮಿಯೋಪತಿ ಮೆಡಿಕೇಶನ್ಸ್ ಅನ್ನ ತಗೊಂಡ್ತಾ ಬಂದ್ರೆ ಸೊ ಫ್ಯೂಚರ್ ಅಲ್ಲಿ ಕೂಡ ನಿಮ್ಗೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಅನ್ನ ಕಾಣಿಸ್ಕೋಬಾರ್ದು. ಆ ತರ ಪರ್ಮನೆಂಟ್ ರಿಸಲ್ಟ್ ಕೊಡೋದಕ್ಕೂ ಹೆಲ್ಪ್ ಮಾಡಬಹುದು. ಅದ್ರ ಜೊತೆಗೆ ನೀವು ತಗೊಂತಾ ಇರೋ ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ ಅದನ್ನ ಹಂತ ಹಂತವಾಗಿ ಕಡಿಮೆ ಮಾಡಿ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಏನೋ ಪ್ರಾಬ್ಲಮ್ ಆಗಲ್ವ ಡಾಕ್ಟರ್, ನಮಗೆ ವೀಸಿಂಗ್ ಪ್ರಾಬ್ಲಮ್ ಬೇರೆ ಇದೆ, ಬಿಪಿ ಇದೆ. ಆರಾಮಾಗಿ ತಗೊಂಬಹುದಮ್ಮ, ಏನು ಸಮಸ್ಯೆ ಇಲ್ಲ. ಯಾಕಂತಂದ್ರೆ ಸೊ ಎಲ್ಲರೂ ಅನ್ಕೊಂತಾರೆ ಇದು ಒಂದ್ಸಲ ಥೈರಾಯ್ಡ್ ಬಂದ್ರೆ ಲೈಫ್ ಲಾಂಗ್ ಮಾತ್ರ ನುಂಗ್ಲೇಬೇಕು, ವಾಸಿ ಆಗೋದಿಲ್ಲ ಅನ್ಕೊಂತಾರೆ. ಸೊ ನಿಮ್ಗೆ ವೀಸಿಂಗ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅದ್ರ ಜೊತೆ ಬೇರೆ ಸಮಸ್ಯೆಗಳಿರ್ಬೋದು. ಸೊ ಎಲ್ಲಾ ಪ್ರಾಬ್ಲಮ್ಗೂ ಒಂದು ಶಾಶ್ವತ ರಿಸಲ್ಟ್ ಇಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಇರುತ್ತೆ ಅಮ್ಮ. ಸೊ ವೀಸಿಂಗ್ ಕೂಡ ನಿಮ್ಗೆ ಲೈಫ್ ಲಾಂಗ್ ಮಾತ್ರ ನುಂಗ್ ಅವಶ್ಯಕತೆ ಬರೋದಿಲ್ಲ. ಸೊ ಒಂದ್ಸಲ ಬಂದು ನೀವು ಡೈರೆಕ್ಟ್ ಆಗಿ ಕನ್ಸಲ್ಟ್ ಮಾಡಿ ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಧನ್ಯವಾದಗಳು ಅಮ್ಮ ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಜ್ಯೋತಿ ಅಂತ ಹೇಳಿ. ಜ್ಯೋತಿ ಅವರೇ ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿಮ್ಮ. ನನಗೆ ಸ್ವಲ್ಪ ಗಂಟ್ಲಲ್ಲಿ ದಪ್ಪ ಆಗಿದೆ, ಮುಖ ದಪ್ಪ ಕಾಣಿಕೆ. ಯಾವಾಗಿಂದ ಈ ಸಮಸ್ಯೆ ಅನಿಸ್ತಾ ಇದೆ? ಎಷ್ಟು ತಿಂಗಳಾಗಿದೆ? ಓಕೆ ಅಮ್ಮ, ಊತ ಕಾಣಿಸ್ಕೊಂತ ಇದೇನಾ ಕತ್ತಿನ ಭಾಗದಲ್ಲಿ? ದಪ್ಪ ಆಗಿದೆ. ಓಕೆ, ಏನಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅಥವಾ ಏನಾದ್ರೂ ಚೆಕ್ಅಪ್ ಮಾಡಿಸಿದ್ದೀರಾ, ಟೆಸ್ಟ್ ಮಾಡಿಸಿದ್ದೀರಾ? ವಯಸ್ಸೆಷ್ಟು ನಿಮ್ಗೆ? ಓಕೆ, ನೋಡಿ ಅಮ್ಮ, 35 ಏಜ್ ಅಂತ ಹೇಳ್ತಾ ಇದೀರಾ, ನಿಮ್ಗೆ ಆ ತರ ಅನಿಸ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಬಟ್ ಆದ್ರೂ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಒಂದ್ಸಲ ಫಸ್ಟ್ ಕತ್ತಿನ ಭಾಗದ ಸ್ಕ್ಯಾನ್ ಮತ್ತೆ ಥೈರಾಯ್ಡ್ ಚೆಕ್ಅಪ್ ಮಾಡಿಸಿ ಅಮ್ಮ. ಸೊ ಅದ್ರಲ್ಲಿ ಏನಾದ್ರು ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ತೊಂದರೆ ಬಂದ್ರೆ ಸೊ ಖಂಡಿತ ಡೈರೆಕ್ಟ್ ಆಗಿ ಬಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಕನ್ಸಲ್ಟ್ ಮಾಡಿ ಸೊ ನಿಮ್ಮ ಪ್ರಾಬ್ಲಮ್ಗೆ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಸೊ ಖಂಡಿತ ಅಮ್ಮ, ನಿಮ್ ಪ್ರಾಬ್ಲಮ್ ಅನ್ನ ತಿಳ್ಕೊಂಡಾದ್ಮೇಲೆ ತಾನೇ ನಾವು ಸಜೆಷನ್ ಹೇಳಕ್ ಆಗತ್ತೆ. ಸೊ ಯಾಕಂತಂದ್ರೆ ಇವಾಗ ನೀವು ಕತ್ ಭಾಗದಲ್ಲಿ ಸ್ವಲ್ಪ ಊದ್ಕೊಂಡಿದೆ ಅಂತ ಹೇಳ್ತಾ ಇದ್ದೀರಾ. ಇವಾಗ ಡೈರೆಕ್ಟ್ ಆಗಿ ಮೆಡಿಸಿನ್ಸ್ ಕೊಡೋದ್ರಿಂದ ಆಗ್ಲಿ ಸೊ ನಾವ್ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಹೇಳೋದಕ್ ಆಗೋದಿಲ್ಲ, ಅದು ಫಸ್ಟ್ ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ಆ ಮೆಡಿಕೇಶನ್ಸ್ ಗಳನ್ನ ಮುಖಾಂತರ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀವಿ ಮಾಡಬಹುದು. ಯಾಕಂದ್ರೆ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂತ ಮುಖದ ಮೇಲೆ ಹೇಳ್ತಾ ಇದ್ದೀರಾ, ಅಂಡ್ ಗಂಟ್ಲು ಭಾಗದಲ್ಲೂ ಕೂಡ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇದೆ ಸ್ವಲ್ಪ ತಿಂಗಳಿಂದ ಅಂತ ಹೇಳ್ತಾ ಇದ್ದೀರಾ. ಸೊ ಏನೇ ಒಂದು ಕಾರಣ ಇದ್ಮೇಲೆ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇರತ್ತಲ್ವಾ, ಸೊ ಆ ಕಾರಣ ತಿಳ್ಕೊಬೇಕು ಅಂತಂದ್ರೆ ಫಸ್ಟ್ ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ಸೋಣ. ಆ ಟೆಸ್ಟ್ ಮುಖಾಂತರ ಅದ್ರಲ್ಲಿ ಏನಾದ್ರು ತೊಂದರೆ ಬಂದ್ರೆ ಹೋಮಿಯೋಪತಿ ಮೆಡಿಕೇಶನ್ಸ್ ಕೊಡ್ತೀವಿ. ಅಂಡ್ ನೀವು ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಬೇಕು, ಯಾವ ಫುಡ್ ಅನ್ನ ಚೆನ್ನಾಗಿ ತಿನ್ಬೇಕು, ಸೊ ವಾಕ್ ಮಾಡಿ, ರೆಗ್ಯುಲರ್ ಆಗಿ ಎಕ್ಸಸೈಸಸ್ ಮಾಡಿ. ಬೆಳಗಿನ ಜಾವನೇ ಜಾಸ್ತಿ ಕೆಲವೊಬ್ಬರಿಗೆ ಊತ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಸ್ವಲ್ಪ ಎಕ್ಸಸೈಸಸ್ ಮಾಡಿ. ಸೊ ಫ್ಯಾಟ್ ಕಂಟೆಂಟ್ ಇರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಸೊ ಆಯಿಲಿ ಫುಡ್ ಅನ್ನ ಅವಾಯ್ಡ್ ಮಾಡಿ. ಇಂಥದ್ದೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ತಾ ಬಂದ್ರೆ ನಿಮ್ಮ ಕಾಯಿಲೆಗೆ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ಧನು ಅಂತ ಮೇಡಮ್. ಯಾವರಿಂದ ಮಾತಾಡ್ತಿದ್ದೀರಾ? ಮಂಡ್ಯ. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಅಮ್ಮ, ಹೇಳಿ. ಪ್ರಾಬ್ಲಮ್ ಇದೆ ಸ್ವಲ್ಪ. ಹೇಳಿ, ಯಾವಾಗಿಂದ ಇದೆ, ಏನ್ ಟ್ರೀಟ್ಮೆಂಟ್ ತಗೊಂತಿದ್ದೀರಾ? ನಾ ಟ್ರೀಟ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಆಗೋದು ಪೀಡ್ಸ್. ಓಕೆ, ಇಲ್ಲಾಂದ್ರೆ ಇಲ್ಲ, ಇಲ್ಲ 2 ಮಂತ್ಸ್ ಆದ್ರೂ ಆಗುತ್ತೆ. ಓಕೆ ಅಮ್ಮ, ವಯಸ್ಸು ಎಷ್ಟಮ್ಮ, ಮದ್ವೆ ಆಗಿದೆನಾ? ಹಾ, ಮದ್ವೆ ಆಗಿದೆ, ಒಂದು ಮಗು ಇದೆ, 30 ಇಯರ್ಸ್. ಓಕೆ ಅಮ್ಮ, ಸೊ ನೋಡಿ, ನೀವೇ ಹೇಳ್ತಾ ಇದ್ದೀರಾ ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ಪಿರಿಯಡ್ ಆಗುತ್ತೆ ಅಂತ. ಸೊ ನೋಡಿ, ನಾರ್ಮಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಸೊ ಮಂತ್ಲಿ 28-30 ದಿವಸಕ್ಕೆ ಹೆಣ್ಮಕ್ಳಿಗೆ ಕರೆಕ್ಟ್ ಆಗಿ ಮುಟ್ಟು ಆಗ್ತಾ ಇರಬೇಕು. ಸೊ ಒಂದು 2-5 ಡೇಸ್ ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ. ಬಟ್ ಆದ್ರೆ ಮಾತ್ರೆ ತಗೊಂಡ್ರೆ ಮಾತ್ರ ನನಗೆ ಪಿರಿಯಡ್ಸ್ ಆಗುತ್ತೆ, ಇಲ್ಲ ಅಂದ್ರೆ ಸೊ ಒಂದೊಂದು ವರ್ಷ ಆದ್ರೂ ಕೂಡ ಪಿರಿಯಡ್ಸ್ ಆಗೋದಿಲ್ಲ ಅಂದಾಗ ಖಂಡಿತ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬಾಡಿ ಫಂಕ್ಷನ್ಸ್ ಅಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ದಿನೇ ದಿನೇ ದಪ್ಪ ಆಗೋದು ಅಥವಾ ಸಣ್ಣ ಆಗೋದು ಅಥವಾ ಹೇರ್ ಫಾಲ್ ಆಗೋದು, ತುಂಬಾ ಸುಸ್ತು ಜಾಸ್ತಿ ಆಗುವಂತದ್ದು, ನಿಮ್ಮ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗುವಂತದ್ದು. ಹಲೋ, ಹೇಳಿ ಅಮ್ಮ.
ಏನಾರ ಕೆಲಸ ಸ್ವಲ್ಪ ಸುಸ್ತಿದೆ, ಬೆಳಗ್ಗೆ ಟೈಮ್ ಏನಾರ ಕೆಲಸ ಮಾಡಕೋದ್ರು ಸುಸ್ತು, ಕಾಲೆಲ್ಲ ಸೋತ್ಕೊಂಡಂಗ ಆಗುದು. ಹೌದಮ್ಮ, ಅದನ್ನೇ ಹೇಳ್ತಿರೋದು. ಏಜ್ ಕೂಡ ತುಂಬಾ ಇನ್ನು ಕಮ್ಮಿ ಇದೆ, 30 ವಯಸ್ಸು ಅಂತ ಹೇಳ್ತಾ ಇದ್ದೀರಾ. ಸೊ ಹಾರ್ಮೋನಲ್ಲಿ ಕಡಿಮೆ ಇದೆ ಅಮ್ಮ. ಸೊ ಪಿ ಸಿ ಡಿ ಸಮಸ್ಯೆ ಇರೋದ್ರಿಂದ ಥೈರಾಯ್ಡ್ ಸಮಸ್ಯೆಗಳು ಕೂಡ ಕಾಣಿಸ್. ನಿಮ್ ಥೈರಾಯ್ಡ್ ಸಮಸ್ಯೆ ಇದೇನಮ್ಮ? ಇಲ್ಲ, ಚೆಕ್ ಮಾಡ್ತಿಲ್ಲ ಮೇಡಮ್. ಗಂಟ್ಲು ಮತ್ತೆ ಕಿವಿ, ಒಂದ್ ಸೈಡ್ ಕಿವಿ ಎಲ್ಲ ನೋವು ಬರುತ್ತೆ, ಮತ್ತೆ ಕಿವಿ ಹತ್ರ ಸ್ಕಿನ್ ತರ ಇದು ಅಲರ್ಜಿ ತರ ಆಗಿದೆ. ಸೊ ಆತರ ಇದ್ರೆ ಖಂಡಿತ ಟೆಸ್ಟ್ ಮಾಡಿಸ್ಕೊಳ್ಳಿ ಅಮ್ಮ. ಈಗ ನೋಡಿ, ಯಾವ್ದೇ ರೀತಿ ಮೇಲೆ ಎಲ್ಲರಿಗೂ ಒಂದೇ ತರ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ಇದೇ ಅಂತ ಹೇಳೋದಕ್ ಆಗೋದಿಲ್ಲ. ಸೊ ಹೀಗಾಗಿ ಥೈರಾಯ್ಡ್ ಮತ್ತೆ ಹೊಟ್ಟೆ ಭಾಗದ ಸ್ಕ್ಯಾನ್ ಅನ್ನ ಮಾಡಿಸ್ಕೊಳ್ಳಿ. ಸೊ ಆ ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ತೊಂದರೆ ಬಂದ್ರೆ ನೀವು ಖಂಡಿತ ಇಮಿಡಿಯೇಟ್ ಆಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಸಮಸ್ಯೆಗೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ? ಸಿ, ಫಸ್ಟ್ ಆಫ್ ಆಲ್ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಮತ್ತೆ ಬೇರೆ ಇವಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಇರ್ಬಹುದು, ಅದರ್ ಸೆಕ್ಟರ್ಸ್ ಇರ್ಬಹುದು, ನಾವಿಲ್ಲಿ ಏನ್ ಡಿಫ್ರೆನ್ಸ್ ತೋರಿಸ್ತಾ ಇದೀವಿ ಅಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ಥೈರಾಯ್ಡ್ ಮತ್ತೆ ಪಿ ಸಿ ಓಡಿ ಸಮಸ್ಯೆ ಅನ್ನೋದು ಲೈಫ್ ಲಾಂಗ್ ಕಾಡುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋದನ್ನ ನಾವಿಲ್ಲಿ ಡಿಫ್ರೆನ್ಸ್ ಅನ್ನ ತೋರಿಸ್ತಾ ಇದೀವಿ. ಸೊ ನಮ್ಮ ಹತ್ರ ಖಂಡಿತ ಟ್ರೀಟ್ಮೆಂಟ್ ಇರುತ್ತೆ, ಮತ್ತೆ ನಿಮ್ಗೆ ಇಲ್ಲಿ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕೂ ನಾವು ಹೆಲ್ಪ್ ಮಾಡಬಹುದು. ಸೊ ಯಾಕಂದ್ರೆ ನಾವಿಲ್ಲಿ ಸಪ್ಲಿಮೆಂಟರಿ ಮೆಡಿಕೇಶನ್ಸ್ ಗಳನ್ನ ಕೊಡ್ತಾ ಇಲ್ಲ, ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾ ಇಲ್ಲ. ಸೊ ಓನ್ಲಿ ತಗೊಂಡಾಗ ಮಾತ್ರ ಪೀರಿಯಡ್ಸ್ ಆಗೋದಕ್ಕೆ ಅಂತ ಆ ತರ ಮೆಡಿಸಿನ್ಸ್ ಕೂಡ ನಾವು ಕೊಡ್ತಾ ಇಲ್ಲ. ಸೊ ಏನ ಬಾಡಿನಲ್ಲಿ ಯಾವ ತರದ ಹಾರ್ಮೋನ್ಸ್ ನಿಮ್ಮ ಬಾಡಿನಲ್ಲಿ ಕಡಿಮೆ ಆಗ್ತಿದೆ, ಸೊ ಯಾವ ಹಾರ್ಮೋನ್ಸ್ ಕಡಿಮೆ ಆಗೋದ್ರಿಂದ ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಹಾರ್ಮೋನ್ಸ್ ಅನ್ನ ನ್ಯಾಚುರಲ್ ಆಗಿ ಸೀಕ್ರೇಷನ್ ಆಗೋದಕ್ಕೆ ಹೋಮಿಯೋಪತಿ ಮೆಡಿಕೇಶನ್ಸ್ ಅನ್ನ ನಾವು ಕೊಡ್ತಾ ಇರ್ತೀವಿ. ಸೊ ನಮ್ಮ ಮೆಡಿಕೇಶನ್ಸ್ ಜೊತೆಗೆ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡೋದ್ರ ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಳ್ಬೇಕು, ಸೊ ಫುಡ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನ್ಯಾಚುರಲ್ ಆಗಿ ಒಂದು ಸಲ ಹಾರ್ಮೋನ್ ಅನ್ನ ಉತ್ಪತ್ತಿ ಆಗ್ತಾ ಹೋದ್ರೆ ಸೊ ನಿಮ್ಮ ಕಾಯಿಲೆಗೆ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಕೊಡ್ತಾ ಇರುವಂತದ್ದು ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್. ಸೊ ಈ ಟ್ರೀಟ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಸೊ ಥೈರಾಯ್ಡ್ ಅನ್ನ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ, ಅದೇ ತರ ಪಿ ಸಿ ಓಡಿ ಸಮಸ್ಯೆಗೂ ಕೂಡ ನಿಮ್ಗೆ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಸೊ ಹೀಗಾಗಿ ಕಾಯಿಲೆ ಎಲ್ಲಿಂದ ಶುರು ಆಗಿದೆ ಅದನ್ನ ನಾವು ರೂಟ್ ಇಂದ ತೆಗೆಸ್ಕೊಂಡ್ರೆ ಒಂದು ಕಂಪ್ಲೀಟ್ ರಿಸಲ್ಟ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಥೈರಾಯ್ಡ್ ಹಾಗೆ ಪಿ ಸಿ ಓಡಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಅಂಡ್ ಕಾಲರ್ಸ್ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೆ, ನೀವು ಕೂಡ ಡಾಕ್ಟರ್ ಸ್ವಪ್ನಾಲಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಿ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹೈ ಫೈ, ಹೋಗೋಣ. ಥ್ಯಾಂಕ್ ಯು. ಮದ್ವೆ ಆಗಿ ಇಷ್ಟ್ ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರಾಚುಲೇಷನ್ಸ್, ನೀವು ನಿಮ್ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ.